ವಿಚಾರ ಏನಿದೆ ಅಂತಂದ್ರೆ, ಈ ಭಾರತ್ ಬಂದ್ ಅನ್ನೋ ವಿಚಾರ ಈಗಾಗಲೇ ಬ್ರೇಕಲ್ಲಿ ಕೊಡಿಯಲ್ಲಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ಇದು ವಾರಸುದಾರರು ಇಲ್ಲದ ಬಂದ್ ಆತರ ಪರಿಸ್ಥಿತಿ ಅಂತ. ನಾವು ಬಂದ್ಗೆ ಕರೆ ಕೊಟ್ಟಿಲ್ಲ, ನಾವು ಗ್ರಾಮೀಣ ಭಾರತ ತಾಟಸ್ಥಿಕೆ ಕರೆ ಕೊಟ್ಟಿರೋದು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಸೊ ನಾಳೆ ಹಾಗಾದ್ರೆ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ, ಪೊಲೀಸ್ ಕಮಿಷನರ್ ಏನ್ ಹೇಳ್ತಾರೆ, ನಾಳೆಯ ಪ್ರತಿಭಟನೆಗೆ ಎಷ್ಟರ ಮಟ್ಟಿಗೆ ಪರಿಶೀಲನೆ ಕೊಟ್ಟಿದೆ ನೋಡೋಣ. ನಾಳೆ ಭಾರತ್ ಬಂದ್ ದಿನ, ಯಾರು ಬಾಲ ಬೆಚ್ಚಬಾರದು. ಭಾಸ್ಕರ ಅವರ ಎಚ್ಚರಿಕೆ, ನಾವ್ ಹೇಳ್ತಾ ಇರೋ ಶಬ್ದ ಅಲ್ಲ ಇದು. ಬಲವಂತವಾಗಿ ಅಂಗಡಿ ಮುಚ್ಚಿಸಿದರೆ ಸ್ಪಾಟ್ ನಲ್ಲೇ ಅರೆಸ್ಟ್ ಮಾಡ್ತೀವಿ, ಏನೇ ಅಹಿತಕರ ಘಟನೆಗಳು ಆದರೂ ಆಯೋಜಕರೇ ಹೊಣೆ. ಫ್ರೀಡಂ ಪಾರ್ಕ್ಗೆ ಬಂದು ಮನವಿ ಕೊಟ್ಟು ಹೋಗಬಹುದು, ಅದರ ಹೊರತಾಗಿ ಬೇರೆ ಏನೇ ಅಹಿತಕರ ಘಟನೆಗಳಾದ್ರೂ ಆಯೋಜಕರೇ ಹೊಣೆ. ಕಾನೂನು ಸುವ್ಯವಸ್ಥೆ ಕದಡಿದ್ರೆ ಕ್ರಮ ಕೈಗೊಳ್ತೀವಿ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಭಾಸ್ಕರ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಳೆ ಆಗೋ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಮೆರವಣಿಗೆಗೆ ಯಾವುದೇ ಅವಕಾಶ ಇರೋದಿಲ್ಲ ಅಂತ ಭಾಳ ಕ್ಲಿಯರ್ ಆಗಿ ಹೇಳಲಾಗಿದೆ. ನಗರದಲ್ಲಿ ನಾಳೆ ಬೆಳಗಿನ ಜಾವ ಎಲ್ಲೋ ಸಹ ಕಲ್ಲಿ ತೂರಾಟ ಆಗೋದು ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿ ಧ್ವಂಸ ಮಾಡಿದ್ರೆ ಇವರೇ ಇದಕ್ಕೆ, ಆಯೋಜಕರೇ ಇದಕ್ಕೆ ಜವಾಬ್ದಾರಾಗಿರ್ತಾರೆ. ಯಾಕೆಂದ್ರೆ ಇವರೇ ಬಂದ್ ಕರೆಯನ್ನು ಕೊಟ್ಟಿರೋದ್ರಿಂದ. ಏನೇ ಅಹಿತಕರ ಘಟನೆ ಆದರೂ ಸಹ ಈ 46 ಜನ ಇವರೇ ಇದಕ್ಕೆ ಜವಾಬ್ದಾರಾಗಿರ್ತಾರೆ. ಮತ್ತೆ ಇವ್ರ ಹೆಸರು FIR ಅಲ್ಲಿ ದಾಖಲು ಆಗದೆ ಇರೋದೊಂದೇ, ದಾಖಲೆ ಮಾಡೋದು ಒಂದೇ ಅಲ್ಲ, ಇವ್ರ ಮೇಲೆ ನಾವು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇವ್ರ ಮೇಲೆ ಫಿಕ್ಸ್ ಮಾಡ್ತೀವಿ. ಹಿಂದೆ ಅವ್ರನ್ನ ಮೆರವಣಿಗೆಯಲ್ಲಿ ಮಾಡಿರುವಾಗ ಅದೇ ನಮೂನೆ ಇಲ್ಲಿ ಸಹ ನಾವು ಮಾಡ್ತೀವಿ. ನೀವು ಬಂದು ಫ್ರೀಡಂ ಪಾರ್ಕ್ ಹತ್ರ ಸೇರ್ಬೋದು, ನಿಮ್ಮ ಮನವಿ ಸರ್ಕಾರದ ಸಂಬಂಧಪಟ್ಟ ಯಾರೇ ಹಿರಿಯ ಅಧಿಕಾರಿ ಅಥವಾ ಸಚಿವರ ತನಕ ಕೊಡಿಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ನಾವು. ಆ್ಯಂಡ್ ನೀವು ಅಲ್ಲಿಂದ ಪೀಸ್ಫುಲ್ ಆಗಿ ಡಿಸ್ಪರ್ಸ್ ಮಾಡ್ಬೋದು. ನೀವೆಲ್ಲ ಸ್ಪೀಚಸ್ ಏನೇನು ಮಾಡ್ತೀರಾ ನೀವು ಮಾಡ್ಕೊಳ್ಳಿ, ನೀವು ನಿಮ್ಮ ಸಂವೈಧಾನಿಕ ಹಕ್ಕಿಗೆ ನಾವು ಅಡ್ಡ ಬರೋದಿಲ್ಲ. ನಾಳೆ ಆಗೋ ಕಾರ್ಯಕ್ರಮ ಟ್ಯಾಕ್ಸಿ ಸರ್ವಿಸ್ ಇರುತ್ತೆ. ಹಾಗಾದ್ರೆ ಓಲಾ ಊಬರ್ ಕ್ಯಾಬ್ಗಳ ಸಂಘಟನೆಯ ಅಧ್ಯಕ್ಷ ತನ್ವೀರ್ ಪಾಷಾ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ತನ್ವೀರ್ ಪಾಷಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಾಳೆ ಈ ಒಂದು ಬಂದ್ ಅಥವಾ ಮುಷ್ಕರ ಹರತಾಳ ನೀವು ಕೈ ಜೋಡಿಸ್ತಾ ಇದೀರಾ? ನಾವು ಬಾಹ್ಯ ಬೆಂಬಲ ಸೂಚಿಸಿದೀವಿ. ನಮ್ಮ ಸೇವೆಗಳಿರುತ್ತೆ ಮೇಡಮ್, ನಮ್ಮ ಸೇವೆಗಳನ್ನ ನಿಲ್ಸೋದಿಲ್ಲ. ಓಕೆ, ಯಾವ್ದೇ ರೀತಿ ಟ್ಯಾಕ್ಸಿ ಇಲ್ಲದೆ ಇರೋದು ಆ ತರದೇನಿಲ್ಲ. ನೀವು ಸರ್ವಿಸ್ ಇಲ್ಲ ಇಲ್ಲ, ಟ್ಯಾಕ್ಸಿ ಮತ್ತೆ ಆಟೋ ಎರಡೂ ಓಲಾ ಊಬರ್ ನಲ್ಲಿದೆ. ಸೊ ಹಾಗಾಗಿ ಎರಡೂ ಸೇವೆಗಳು ಲಭ್ಯ ಇರುತ್ತೆ ಸಾರ್ವಜನಿಕರಿಗೆ. ಸಾರ್ವಜನಿಕರು ಆತಂಕ ಪಡುವಂತ ವಿಷಯ ಏನೂ ಇಲ್ಲ. ಸೊ ನಮ್ಮ ಸೇವೆಗಳನ್ನ ನಾವು ನಿಲ್ಲಿಸ್ತಾ ಇಲ್ಲ. ಓಕೆ, ವಂಡರ್ಫುಲ್, ಧನ್ಯವಾದಗಳು ಪಾಷಾ ಅವರೇ. ಸೊ ನಾಳೆ ಟ್ಯಾಕ್ಸಿ ಓಲಾ ಊಬರ್ ಸೇವೆಗಳು ಇರುತ್ತೆ, ಸೊ ಜನಸಾಮಾನ್ಯರು ತೊಂದರೆ ಮಾಡ್ಕೊಳ್ಬೇಕಾಗಿಲ್ಲ. ಆದ್ರೆ ಅನಂತ್ ಸುಬ್ರಹ್ಮಣ್ಯ ಅವರೇ, ಕಮಿಷನರ್ ಅವರು ಹೇಳಿರ್ತಕ್ಕಂಥ ಮೌನ್ಯ ಮನವಿನ ಏನು ಅಂದ್ರೆ, ನಾಳೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸೇರ್ತೀವಲ್ಲ, ಏನು ಭಾಷಣ ಮಾಡ್ಬೇಕು ಅಂತ ಅವರೇ ಬರೆದು ಕಳ್ಸಿಬಿಟ್ರೆ ಒಳ್ಳೇದು. ಅದನ್ನೇ ಓದ್ಕೊಂಡು ಹೋಗ್ತೀವಿ. ಯಾಕೆ ಆ ಪರಿಸ್ಥಿತಿ? ಇಲ್ಲ, ಇದೊಂದು ಮಿನಿ ಹಿಟ್ಲರ್ ಅಲ್ರಿ, ಏನ್ ಅಂದ್ಕೊಂಡಿದ್ದಾರೆ ಇವರು? ಇವರೇ ಮೊದಲ ಕಮಿಷನರ್, ಕೊನೆ ಕಮಿಷನರ್. ಎಷ್ಟು ಹೋರಾಟಗಳಾಗಿಲ್ಲ ಬೆಂಗಳೂರು ನೆಲದಲ್ಲಿ, ಕರ್ನಾಟಕದಲ್ಲಿ? ಇಂಥ ಎಚ್ಚರಿಕೆ ಅಲ್ಲ, ಏನ್ ಅವಶ್ಯಕತೆ ಇದೆ? ಯಾರವ್ರಿಗೆ ಸುದ್ದಿ ಕೊಟ್ಟರು ಕಲ್ ಹೊಡಿತೀವಿ ಬೆಂಕಿ ಹೋಗ್ತೀವಿ ಅಂತ? ಇಲ್ಲದೆ ಯಾರು ಪ್ರಶ್ನೆ ಮಾಡಿ ಒಂದು ಭಯೋತ್ಪಾದಕತೆ ಮಾಡ್ತಾರೆ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕೆ ಅಂತ ಹೇಳ್ತೀನಿ, ಅವ್ರು ಕಲ್ಲು ಒಡೆಯೋರಿಗೆ, ಪಬ್ಲಿಕ್ ಅಲ್ಲಿ ಯಾರಾದರೂ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡೋರಿಗೆ, ಅಂಗಡಿ ಮುಂಗಟ್ಟುಗಳನ್ನ ಒತ್ತಾಯ ಪೂರ್ವಕವಾಗಿ ಮುಚ್ಚಿಸೋರಿಗೆ ನಿಮ್ಗೆ ಸಂಬಂಧ ಇಲ್ಲ. ಒಂದು ಭಯೋತ್ಪಾದಕ ನಾಳೆ ಏನೋ ಆಗಬಾರ್ದು ಆಗ್ಬಿಡುತ್ತೆ ಅಂತ ಕ್ರಿಯೇಟ್ ಮಾಡ್ತಾರೆ. ಇಟ್ ಇಸ್ ಅ ಜನರಲ್ ಸ್ಟ್ರೈಕ್ ಬೈ ವರ್ಕರ್ಸ್. ಇಷ್ಟೊಂದು ಅವರು ಹೆದರ್ಸೋ ಅವಶ್ಯಕತೆ ಏನಿಲ್ಲ. ರಾಜ್ಯದಾದ್ಯಂತ ಹಾಕಿದ್ರು, ಮಂಗಳೂರಲ್ಲೂ ಸೆಕ್ಷನ್ 144. ಜನಗಳ ಶಾಂತಿಯುತವಾದ ಹೋರಾಟವನ್ನ ಕೆಡಿಸೋದಕ್ಕೆ ಹೋದ್ರೆ ಖಂಡಿತ ಜನ ಕಾನೂನು ತುಳಿತಾರೆ. ಆದ್ರಿಂದ ಅತಿಯಾಗಿ ಈ ಅವಶ್ಯಕತೆ, ಓವರ್ ರಿಯಾಕ್ಷನ್ ಭಾಸ್ಕರ್ ಅವರು. ಪೊಲೀಸ್ ಕಮಿಷನರ್ ಹೋಮ್ ಮಿನಿಸ್ಟರ್ ಪ್ರಿಕಾಷನರಿ ಮೆಷರ್ಸ್ ಅನ್ನ ಅವರ ಕರ್ತವ್ಯ ಇದೆ. ಅಲ್ಲಿ ಏನಾದ್ರೂ ನಾಳೆ ದಿವಸ ಏನಾದ್ರೂ ಆದ್ರೆ ನಾವು ಅವ್ರನ್ನ ಬಿಡ್ತೀವ? ಎಕ್ಸಾಕ್ಟ್ಲಿ, ನಾವು ಅವ್ರನ್ನ ಬಿಡ್ತೀವ. ಕಮಿಷನರ್ ಈಸ್ ದ ಮೇನ್ ಕಾಸ್ ಫಾರ್ ದಿಸ್ ಅಂತ ನಾವೇ ಇಟ್ಕೊಳ್ತೀವಲ್ಲ. ಅದರಿಂದಾಗಿ ಅವರಿಗೆ ಆಶ್ರದ್ಧೆ ಅವ್ರಿಗೆ ಇರಬೇಕು. ಇಲ್ಲ ಅಂತ ನಾವೆಲ್ಲ ಮೆರವಣಿಗೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ಅಲ್ಲ ಮೆರವಣಿಗೆ. ಈಗ ನಿಮಗೂ ಗೊತ್ತಿದೆ ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ, ನಿಮಗೂ ಗೊತ್ತಿದೆ. ತಾವೇ ಹೇಳಿದ್ದೀರಿ, ತಾವೇ ಹೇಳಿದ್ದೀವಿ,
ನಾವು ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಶಾಂತಿಯುತವಾಗಿ ಅಂದ್ಮೇಲೆ ಇದು ನೀವು ಪ್ರೊಸೆಷನ್ನೇ ಮಾಡ್ಬೇಕಂತ ಏನಿದೆ ಇಷ್ಟೊಂದು ಭಯಂಕರ ಸಿಚುವೇಶನ್ ಕ್ರಿಯೇಟ್ ಮಾಡೋದೇನಿದೆ ಸೊ ಭಯಂಕರವಾದ ಸಿಚುವೇಶನ್ ಇದೆ ಅಂತ ಒಪ್ಪತ್ತಿದೆ ಇಲ್ಲ ಇಲ್ಲ ಖಂಡಿತ ಇಲ್ಲ ಅಂತದೇನಿಲ್ಲ ಯಾರು ಮಾಡಿದ್ದಾರೆ ಅನ್ನೋದು ನಂತರದ ಜಿಜ್ಞಾಸೆ ಆದ್ರೆ ಭಯಂಕರವಾದ ಸಿಚುವೇಶನ್ ಇದೆ ಒಂದು ಮಾಹಿತಿ ಅಂತ ಮಾತುಗಳು ಬರ್ತಾ ಇದೆ ಅಂತ ನಾವು ಹೇಳ್ಬೋದು ಇಲಾಖೆಗೆ ಯಾವ್ದೋ ಒಂದು ಅಂತ ಮಾಹಿತಿ ಇರುವ ಕಾರಣ ಈ ತರ ಯಾವ್ದಾದ್ರು ನಡೆಯಬಹುದು ಯಾಕಂದ್ರೆ ಇವರ ಬೇಡಿಕೆಗಳಲ್ಲಿ ಕಳೆದ ಮೂರು ಸರ್ತಿ ಬಂದಾದಾಗಿದ್ದ ಬೇಡಿಕೆಗಿಂತ ಇದರಲ್ಲಿ ಎರಡು ಮೂರು ಬೇಡಿಕೆಗಳು ಜನರು ಈಗಾಗಲೇ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದಂತ ದುರ್ಘಟನೆಗಳನ್ನು ಹೊಂದ್ಕೊಂಡು ಕಮಿಷನರ್ ಅವರು ಸ್ವಲ್ಪ ಅದರ ಬಗ್ಗೆ ಎಕ್ಸ್ಟ್ರಾ ಜಾಗೃತಿ ಆಗಿದ್ದಾರೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಶಾಂತಿಯುತವಾದ ಧರಣಿಯನ್ನು ಮಾಡಿಬಿಟ್ಟು ಅಲ್ಲಿಂದ ಎದ್ಬಿಟ್ಟು ಹೋಗ್ಬೇಕು ಎಲ್ಲಾ ಜವಾಬ್ದಾರಿ ಕೂಡ ಯಾರು ಹೊತ್ಕೊಂಡಿದ್ದಾರೆ ಮಂತ್ರಿಗಳನ್ನ ಭೇಟಿ ಮಾಡ್ಬೇಕಾ ಅಥವಾ ನೀವ್ ಯಾರನ್ನಾದ್ರೂ ಅಧಿಕಾರಿಗಳನ್ನ ಭೇಟಿ ಮಾಡ್ತೀರಾ ನಾವು ಸಪೋರ್ಟ್ ಮಾಡ್ತೀವಿ ಅವ್ರು ಹೇಳಿದ್ದಾರೆ ನೂರು ಜನಕ್ಕೆ ಪರ್ಮಿಷನ್ ತಗೊಳ್ತಾರೆ 5,000 ಜನ ಬಂದಾಗ ಪೊಲೀಸ್ ಇಲಾಖೆ ಅವರು ಇಮಿಡಿಯೇಟ್ಲಿ ಏನು ಆಕ್ಷನ್ ತಗೊಳ್ತಾರೆ ಬೆಂಗಳೂರು ತುಂಬಾ ಕರ್ನಾಟಕ ತುಂಬಾ ಬರೀ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ತುಂಬಿಕೊಂಡಿದೆ ಇಲ್ಲ 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 ಇಲಾಖೆಗೆ ಯಾವ್ದಾದ್ರು ಒಂದು ಮಾಹಿತಿ ಬರದೆ ಇಂತಹ ಸ್ಟೇಟ್ಮೆಂಟ್ ಕಮಿಷನರ್ ಅವರು ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಸೀನಿಯರ್ ಆಫೀಸರ್ ಇದ್ದಾರೆ ಬೆಂಗಳೂರು ನಗರದ ಕಮಿಷನರ್ ಇದ್ದಾರೆ ಅವ್ರಿಗೆ ಜವಾಬ್ದಾರಿ ಇದೆ ಒಂದು ಕಾಲು ಕೋಟಿ ಜನಸಂಖ್ಯೆ ಅದಲ್ಲ ನಾವೆಲ್ಲ ಬೇಜವಾಬ್ದಾರಿ ಇಲ್ಲ ಕರ್ನಾಟಕ ರಾಜ್ಯದ ಗೊತ್ತಿಲ್ಲ ಅಂತ ಭುಜ ಕೊಡೋ ಕೊತ್ತೀರಿ ನಮಗ್ ಗೊತ್ತಿಲ್ಲ ನಾವ್ ಮಾಡಲ್ಲ ಅಂತೀರಿ ಹಾಗಲ್ಲ ಅಷ್ಟೊಂದು ಬೇಜವಾಬ್ದಾರಿ ಹೋಗ ನಾವಿಲ್ಲ ಎಲ್ಲ ರಾಷ್ಟ್ರೀಯ ಸಂಘಟನೆಗಳಿವೆಲ್ಲ ಸೇರಿರೋದು ಯಾರೋ ಹುಡ್ಲಮ್ಸ್ ಅಸೋಸಿಯೇಷನ್ ಅಲ್ಲ ಗೊತ್ತಾಯ್ತಲ್ಲ ಅಥವಾ ಯಾರೋ ಅವ್ರು ಹೇಳ್ತಾರಲ್ಲ ಅಂತ ಜನ ಅಲ್ಲ ಮಸೀದಿ ಕೆಡಿರೋ ಜನ ಅಲ್ಲ ನಾವು ಈ ದೇಶದ ಸ್ವಾತಂತ್ರ್ಯ ಅಲ್ಲ ಮಂಗಳೂರು ನಾವಲ್ಲ ಮುಂಚೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂತ ಜೈರಾಜ್ ಅವರಿದ್ದಾರೆ ಜೈರಾಜ್ ಅವರೇ ನಾಳೆ ಮುಷ್ಕರ ಹರತಾಳ ಬಂದಂತ ನಾನು ಉಪಯೋಗಿಸೋದಿಲ್ಲ ಶಬ್ದ ಯಾಕಂತಂದ್ರೆ ಯಾರು ಅಧಿಕೃತವಾಗಿ ಬಂದ್ಗೆ ಕರೆಕ್ಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ನಾಳೆ ಮುಷ್ಕರ ಹರತಾಳದಲ್ಲಿ ಫಿಲ್ಮ್ ಚೇಂಬರ್ ಪಾತ್ರ ಏನು ನೀಲುವೇನು ನಾವು ತಟಸ್ವಾಗಿದ್ದೀವಿ ಯಾವುದೇ ನಿರ್ಧಾರ ಮಾಡಿಲ್ಲ ಹೌದು ಯಾವುದೇ ಚಿತ್ರಮಂದಿರ ಬಂದಿಲ್ಲ ಚಿತ್ರೀಕರಣ ಆಗ್ಬಿಟ್ಟು ನಡೀತಾ ಇರ್ತದೆ ಯಾವ್ದು ನಿರ್ಧಾರ ಮಾಡಿಲ್ಲ ಸೊ ಫಿಲ್ಮ್ ಥಿಯೇಟರ್ ಗಳು ಓಪನ್ ಇರುತ್ತೆ ನಾಳೆ ಓಪನ್ ಇರುತ್ತೆ ಎಲ್ಲ ಆಸ್ ಯೂಶುವಲ್ ಕಾರ್ಮಿಕ ಸಂಘಟನೆ ಯಾವ್ದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಹಿತಿನೂ ಇಲ್ಲಮ್ಮ ಫಿಲಂ ಚೇಂಬರ್ ಗೆ ಓಕೆ ಸೊ ನಾಳೆ ರೆಗ್ಯುಲರ್ ಆಗಿ ನೀವು ಕಾರ್ಯನಿರ್ವಹಿಸ್ತೀರಿ ಹೌದು 100% ಓಕೆ ಒಂದ್ ವೇಳೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ನಾಳೆ ನಡೆಯುವಂತ ಘಟನೆ ನಾಳೆ ಸಿಚುವೇಶನ್ ನೋಡ್ಕೊಂಡು ನೀವು ಸಿಚುವೇಶನ್ ಬಂದ್ರೆ ಅಂತ ಸಂದರ್ಭ ಆಯಾ ಸ್ಥಳದಲ್ಲಿ ಬಂದ್ರೆ ಆಯಾ ಚೇತನವರು ಆಯಾ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ ರೈಟ್ ಥ್ಯಾಂಕ್ ಯು ಜಯರಾಜ್ ಅವರೇ ನ್ಯೂಸ್ 18 ನೊಂದಿಗೆ ಮಾತನಾಡೋದಕ್ಕೆ ಎಸ್ ಅನಂತ ಸುಬ್ರಾ ಅವರು ಅಲ್ಲ ನಾನು ಒಂದು ಹೇಳ್ತೀನಿ ನೋಡಿ ಒಂದು ಟ್ರೆಂಡ್ ಡೆವಲಪ್ ಆಗಿದೆ ಓಕೆ ಪರ್ಮಿಷನ್ ಕೊಡಲ್ಲ ನೀವು ಮಾಡಬಾರ್ದು ಇವಾಗ ಉದಾಹರಣೆ ಅಂಗನವಾಡಿಯವರು ಪಾಪ ಅವ್ರು ಜಾಥಾ ತಗೊಂಡು 10,000 ಜನ ಬಂದ್ರು ಬೆಂಗಳೂರಿಗೆ ಬಿಡಲ್ಲ ಅಂತ ಭಾಸ್ಕರ್ ರಾಯರ್ ಹೇಳಿದ್ರು ಏನ್ ಅರ್ಥ ಇದೆ ಜಾಗಿರಿ ತಗೊಂಡ್ಬಿಟ್ಟಿದ್ದಾರೆ ಅವರು ಅಂಗನವಾಡಿ ಹೆಣ್ಮಕ್ಳಿನ ಬಾಂಬ್ ತಗೊಂಬಂದಿದ್ರ ಪೆಟ್ರೋಲ್ ತಗೊಂಬಂದಿದ್ರ ಏನ್ 8,000 ರೂಪಾಯಿ ಕೊಟ್ಟು ದುಡಿಸಿದ್ರ 24 ಗಂಟೆ ನಮ್ ಭವಿಷ್ಯ ಇಂಪ್ರೂವ್ ಮಾಡ್ರಿ ಅಂತ ಅವ್ರು ಕೇಳಲಿಕ್ಕೆ ಬಂದಿದ್ರು ಅದನ್ನ ಬೆಂಗಳೂರಿಗೆ ಬಿಡ್ಲಿಲ್ಲ ಅಲ್ಲೇ ಇರ್ತಲ್ಲ ತುಮಕೂರ್ನ ಡಿಸ್ಪರ್ಸ್ ಮಾಡಿ ಟ್ರೆಂಡ್ ಏನಿದೆ ಪ್ರವೃತ್ತಿ ನಾಳೆ ಜನ ಇದನ್ನೇ ಈ ಟ್ರೆಂಡ್ ಇವಾಗ ಭಾಸ್ಕರ್ ರಾವ್ ಮಾಡ್ತಾರೆ ಅವರೇ ತಾನೆ ಪರ್ಮಿಷನ್ ಕೊಡದೆ ಕಳಿಸಿದ್ದು ಬೆಂಗಳೂರು ಸರ್ಕಾರ ಶುರು ಮಾಡ್ತಾ ಇದೆಯಾ ನನಗೆ ಗೊತ್ತಿಲ್ಲ ಸರ್ಕಾರ ಮಾಡಿದ್ರೆ ಪೊಲೀಸೇ ಮಾಡ್ತಾರೋ ಪ್ರಶ್ನೆ ಏನಂದ್ರೆ ಈ ಟ್ರೆಂಡ್ ಕೆಟ್ಟ ಇದೆ ಆದ್ರೆ ನಾಳೆ ಜನ ಪ್ರತಿಯೊಂದನ್ನು ಡಿಫೈ ಮಾಡಕ್ ಶುರು ಮಾಡ್ತಾರೆ ಟ್ರೆಂಡ್ ಬಗ್ಗೆ ಏನ್ ಹೇಳ್ತೀರಿ ಚಲವಾದಿ ಯಾವ ಟ್ರೆಂಡು ಇಲ್ಲ ಏನಿಲ್ಲ ನೋಡಿ ಎಲ್ಲವೂ ಶಾಂತಿಯಾಗಿ ಇದೆ ಯಾರು ಅವರವರ ಜೀವನ ಇದನ್ನ ನೋಡ್ಕೊಳ್ಳಂತಕ್ಕಂತ ಪರಿಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ ಅವರ ಶ್ರದ್ಧೆಯಿಂದ ಅವರವ್ರ ಕೆಲಸಗಳನ್ನ ಮಾಡ್ತಿರ್ತಾರೆ ಏನಾಗುತ್ತೆ ನಮ್ಮ ಲೀಡರ್ಶಿಪ್ ಗುರುತಿಸ್ಕೊಳ್ಬೇಕು ನನ್ನ ಇದನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ನಾವು ಯಾರಾದ್ರೂ ಈ ಸಂಘಟನೆಗಳು ಮಾಡೋರಾಗಿರ್ಲಿ ರಾಜಕೀಯ ಮಾಡ್ತಕ್ಕಂಥವ್ರು ಮಾಡಿದ್ರೆ ಇವೆಲ್ಲವೂ ಉದ್ಭವ ಆಗ್ತವೆ ನಾನು ಸುಬ್ರಾಯರ್ಗೂ ಒಂದು 4 ಸಾರಿ ಒಂದು ಮಾತನ್ನು ಕೇಳಿದೆ ಅವ್ರ ಬಾಯಲ್ಲಿ ನಾವೇನು ಇದನ್ನ ಏನೋ ಮಸೀದಿಗಳನ್ನ ಬೆಳೆಸಲಿಲ್ಲ ಅಥವಾ ನಾವು ಚರ್ಚ್ಗಳನ್ನ ಬೆಳೆಸಲಿಲ್ಲ 4 ಸಾರಿ ಹೇಳಿದ್ರು ಅವ್ರು ಯಾರಿಗೆ ಹೇಳಿದ್ರು ಅಂತ ನನ್ಗೆ ಗೊತ್ತಾಗಿಲ್ಲ ಆಮೇಲೆ ಯಾಕೆಂತಂದ್ರೆ ಸಾಮಾನ್ಯವಾಗಿ ಬಿಜೆಪಿ ಈ ಕಡೆ ಬೆರಳು ಮಾಡ್ತಾರೆ ಎಲ್ಲರು ಅದಕ್ಕೆ ನಾನು ಹೇಳ್ತೀನಿ ರಾಮ ಜನ್ಮಭೂಮಿ ಈಗ ತೀರ್ಮಾನ ಆಯ್ತು ಈಗ
ಅಲ್ಲಿ ಏನಿದ್ದಿದ್ದು ಮತ್ತೆ ಬಿದ್ದಿದ್ದು ಈಗಾಗಿದ್ದು ಎಲ್ಲವನ್ನು ನೀವು ಹೇಳಬೇಕಲ್ಲ, ಅದನ್ನ ನಾವು ಮಾಡಿದಿವ, ಈಗ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೀವಿ ನಾವು. ಅದರಿಂದಾಗಿ ಪದೇ ಪದೇ ಅದನ್ನ ಹೇಳ್ಬೇಡಿ, ಇಂಥವುಗಳನ್ನ ಹೇಳಿ ಹೇಳಿ ಹೇಳಿವಿ ನಾವು ಏನಾಗ್ತಿದೀವಿ ಅಂತಂದ್ರೆ ಇಂಥವ್ ಬಿಡಿ ಇಂಥವ್. ಈಗ ನಾನು ಹೇಳಿದ್ರೆ ಬಹಳಷ್ಟು ಹೇಳ್ಬಹುದು. ನನಗೇನ್ ಗೊತ್ತಾ, ನಾವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ಬಂದು ಕೂತ್ಕೋಬಾರದು. ನಾವು ಕನ್ಫ್ಯೂಸ್ ಮಾಡೋರ್ನ ಇಲ್ಲಿ ಕರ್ಕೊಂಡ್ ಬಂದ್ರೆ ಅದ್ ಇನ್ನಷ್ಟು ಡಬಲ್ ಆಗ್ತವೆ. ನಾವು ಕನ್ವಿನ್ಸ್ ಮಾಡೋರು ಬರ್ಬೇಕು ಇಲ್ಲಿಗೆ, ಕನ್ವಿನ್ಸ್ ಮಾಡ್ಬೇಕು. ಅದು ಪರಿಸ್ಥಿತಿ. ನಾನು ಹೇಳ್ತಿರೋದು, ನಾನು ಹೇಳಿ ಉದ್ದೇಶ ಇಷ್ಟೇನೆ, ಯಾರದೆಲ್ಲ ಕೇಳಿದ್ರು ಅವ್ರು ನಮ್ಗೆ ಹೇಳ್ತಾರೆ ನಾಳೆ ಸ್ಟ್ರೈಕ್ ಮಾಡೋ ಸರಿಯಲ್ಲ, ಆಂಟಿ ಸೋಷಿಯಲ್ ಇವೆಂಟ್ಸ್ ಇವ್ರ ಅಸ್ತಿತ್ವಕ್ಕೆ ಇವ್ರು ಮಾಡ್ತಾ ಇದಾರೆ, ಇವ್ರ ಅಸ್ತಿತ್ವ ಇಲ್ಲ ಅವ್ರನ್ನ ಒಳಗಡೆ ಹಾಕಿ ಅಂತ ಅವ್ರು ಹೇಳ್ತಾರೆ. ಯಾರು ಕೇಳಿದ್ದು ಬಾಬು, ನೀವು ಬಹಳ ಹಿರಿಯರು, ಇಂಥವುಗಳನ್ನ ಬಹಳ ನೋಡಿದ್ದೀರಿ, ನಾನೇ ಒಪ್ತೀನಿ. ಆದರೆ ಇವುಗಳನ್ನು ನೋಡಿದ್ದೀವಿ ಅಲ್ವಾ? ನೀವೇನು ಪಾಸಿಟಿವ್ ಆಗಿ ಮಾತಾಡ್ತಿದ್ರು, ನೆಗೆಟಿವ್ ನಡೆದಿರೋವನ್ನು ನೋಡ್ಬಿಟ್ಟಿದ್ವಿ. ಆ ವಿಚಾರವನ್ನ ಮಂಜುರಾ ಮಸೀದಿ ಅಂತ ಮಾತಾಡೋದಿಲ್ಲ, ಒಂಥರ ಇರ್ರೆಲೆವೆಂಟ್ ಅಂತ ಅನ್ಸುತ್ತೆ. ಆದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ರೈತ ಹೋರಾಟ ಬಹಳ ವಿಭಿನ್ನವಾದಂತ ಹೋರಾಟ, ಕರ್ನಾಟಕದಲ್ಲಿ ಬಹಳ ವಿಭಿನ್ನವಾದಂತ ವಿಶೇಷವಾದಂತ ಇತಿಹಾಸ ಇರುವಂತ ಹೋರಾಟ. ನಾನು ಅದನ್ನ ಕಾರ್ಮಿಕ ಹೋರಾಟದ ಜೊತೆ ಈಕ್ವೇಟ್ ಮಾಡಕ್ ಹೋಗೋದಿಲ್ಲ, ರಾಜಕಾರಣದ ಜೊತೆ ಅಂತೂ ಮೊದಲೇ ಈಕ್ವೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ನಾಳೆ ಕಾರ್ಮಿಕ ಸಂಘಟನೆಗಳ ಹೋರಾಟ, ಸಿ ಎ ವಿಚಾರ ಇದೆ ಅಲ್ಲಿ, ಸೊ ಅಲ್ಲಿ ರಾಜಕೀಯ ಇದೆ, ಅಲ್ಲಿ ಧರ್ಮ ಇದೆ, ಐಡಿಯಾಲಜಿ ಇದೆ, ಇದೆಲ್ಲದರ ಜೊತೆಗೆ ನಾಳೆ ರೈತರು ಮಾಡ್ತಾ ಇರುವಂತ ಮುಷ್ಕರ ಬೇಕಿತ್ತಾ? ನಾಳೆನೇ ಯಾಕೆ ಮಾಡ್ತಾ ಇದ್ರಿ? ದಾರಿ ತಪ್ತಾ ಇದೆ. ಇದು ಕಾರ್ಮಿಕರ ಸಂಘಟನೆ ಘೋಷಣೆ ಮಾಡಿದೆ ಅಂತ ಅಲ್ಲ, ಇದು ನಾವು ಬಹಳ ಮುಂಚೆನೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡಿ ದಿನ ಮತ್ತು ದಿನಾಂಕವನ್ನ ಗೊತ್ತು ಮಾಡಿ ಘೋಷಣೆ ಮಾಡಿರುವಂತ. ಅವ್ರು ಮಾಡಿದ ದಿನನೇ ನೀವು ಮಾಡಿದ್ರಿ, ಅವ್ರು ಡಿಸೈಡ್ ಮಾಡಿದ ದಿನನೇ ಅವ್ರ ಜೊತೆ ಸಹಮತದಲ್ಲಿ ಮಾಡಿದ್ರಿ. ನೋಡಿ, ಸಹಮತ ಕಾರ್ಮಿಕ ಸಂಘಟನೆಗಳು ಅವರ ಅಸ್ತಿತ್ವ, ಅವರು ಡಿಸಿಷನ್ಸ್ ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನಮ್ಮ ತೀರ್ಮಾನ ನಮ್ದು. ಈಗ ಇದ್ರಲ್ಲಿ ಗೊಂದಲ ಇಲ್ಲ. ಈಗ ಸಿ ಎ ಬಗ್ಗೆ ಮಾತಾಡ್ಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತ್ಯೇಕವಾದ ವಿಷಯವನ್ನು ಮಾತಾಡ್ತಾರೆ. ಈಗ ನಮ್ದು ಬಹಳ ಸಿಂಪಲ್ ಆಗಿದೆ, ರೈತರದು ಬಹಳ ಪ್ರತಿನಿತ್ಯದ ಸಮಸ್ಯೆ. ಗಂಟೆಗೆ 5 ಜನ ರೈತರು ವಿಷ ಕುಡಿಸ್ತಾ ಇದ್ದಾರೆ. ಭಾರತ ಸರ್ಕಾರ ಮಾತಾಡ್ಬೇಕು ಅಂತೇಳಿ ನಮ್ ಡಿಮ್ಯಾಂಡ್ ಇದೆ. ಇದ್ರ ಬಗ್ಗೆ ಯಾಕೆ ಸೀರಿಯಸ್ನೆಸ್ ಇಲ್ಲ ಅಂತ ಇದೆ. ಈ ಸಂಬಂಧವಾಗಿ ನಾವು ಒಂದು ದಿವಸ ನಮ್ಮ ವಸ್ತು ತಗೊಂಡ್ಬರೋದು ಬೇಡ. ಅದು ಸಂಬಂಧನೇ ಇಲ್ಲ, ಸಂಬಂಧ ಇಲ್ಲ. ಡಿಸಿಷನ್ಸ್ ಆರ್ ಸೆಪರೇಟ್. ಆ ಡೇಟ್ ಗೆ ಬಂದಿವೆ ಅಂತ ದುರುಪಯೋಗ ಆಗಬಹುದಲ್ಲ ನಾಳೆ ಬೇರೆ ಯಾರಾದರೂ. ಒಂದಮ್ಮ, ಈಗ ಒಂದ್ ಅಂದ್ರೆ ರೈತರಿಗೆ ನಾವು ಅಲ್ಲಿ ಕರೆ ಕೊಟ್ಟಿದೀವಿ, ಅವ್ರ ಹಳ್ಳಿಲಿ ಇರ್ತಾರೆ, ಅವರು ಖರೀದಿ ಮಾಡಕ್ಕೂ ಬರೋದಿಲ್ಲ, ಮತ್ತೆ ಒತ್ಕೊಂಡು ಮಾರಾಟ ಮಾಡಕ್ಕೂ ಬರೋದಿಲ್ಲ, ಅವರಲ್ಲಿ ಇರ್ತಾರೆ. ಗಲಾಟೆಯಿಂದ ದೂರ ಉಳಿತಾರೆ ರೈತರು ಅಂತ ಹೇಳ್ತಾ ಇದ್ದಾರೆ ಅವರು, ಗಲಾಟೆ ಮಾಡಕ್ ಹೋಗಲ್ಲ ಅಂತ. ಎನಿವೆ, ನಮ್ ಜೊತೆ ಎಫ್ ಕೆ ಸಿಸಿಐ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕ್ರಾಸ್ಟ ಅವರು ಇದ್ದಾರೆ. ಸೊ ನಾಳೆಯ ಬಂದ್ ವಿಚಾರದಲ್ಲಿ ಏನಾಗುತ್ತೆ ಕ್ರಾಸ್ಟ್ ಅವರೇ, ನಿಮ್ಮ ಒಂದು ಅಭಿಪ್ರಾಯ ಏನು? ಇವಾಗ ಈ ಬಂದ್ ಕೊಟ್ಟವರು, ಈಗ ಇಂಡಸ್ಟ್ರಿಗಳೆಲ್ಲ ಸ್ಲೋ ಡೌನ್ ಇರುವುದರಿಂದ, ಮುಂಚೆ ಎಲ್ಲ 3 ಶಿಫ್ಟ್ ಮಾಡುವ ಇಂಡಸ್ಟ್ರಿಗಳು ಅಟ್ಲೀಸ್ಟ್ ಈಗ ವಾರಗೆ 2 ದಿವಸ ಮಾತ್ರ ಕೆಲಸ ಮಾಡ್ತಾರೆ. ಅಂದ್ರೆ ಇದೊಂದು ಪ್ರಯೋಜನಕ್ಕೆ ಪೂರಕವಾಗಿ ಬಂದ್ ಮಾಡ್ಬೇಕು, ಅಥವಾ ನಾವು ಏನಾದ್ರೂ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಮಾಡಿ ಕಾರ್ಮಿಕರನ್ನ ಉಪಯೋಗಿಸಿ ಪ್ರೊಡಕ್ಷನ್ ಮಾಡ್ಬೇಕು, ಇದು ಯಾವ ರೀತಿಯ ಬಂದ್ ಅಂದ್ರೆ ಬಂದ್ ಕೊಟ್ಟವರಿಗೆ ಸ್ವಲ್ಪ ಬುದ್ಧಿ ಇಲ್ವೋ ಅಂತ ಕಾಣುತ್ತೆ. ಸರ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ, ದಯವಿಟ್ಟು ದಯವಿಟ್ಟು ಕ್ರಾಸ್ಟ್ ಅವರೇ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಆನಂದ್ ಸುಬ್ರಾವ್ ಅವರು ಇದ್ದಾರೆ. ನೇರವಾದ ಪ್ರಶ್ನೆ ಕ್ರಾಸ್ಟ್ ಅವ್ರು ಕೇಳ್ತಾ ಇರೋದು, ನೀವು ಕಾರ್ಮಿಕರ ಹಿತ ಕಾಪಾಡ್ತಿಲ್ಲ, ನಾಳೆ ಆಲ್ರೆಡಿ ಸ್ಲೋ ಡೌನ್ ಇದೆ ಅಲ್ಲ. ಒಂದೇನಾದ್ರೆ, ಫಸ್ಟ್ ಆಫ್ ಆಲ್ ಬಂದ್ ಕರೆ ನಾವು ಕೊಟ್ಟಿಲ್ಲ ಅಂತ ಅವ್ರು ತಿಳ್ಕೋಬೇಕು. ಮುಷ್ಕರ ಇರ್ಲಿ, ಮುಷ್ಕರ ಡಿಫ್ರೆಂಟ್ ಫ್ರಮ್ ಬಂದ್. ನಾನು ಇವ್ರು ಹೇಳಿದಂಗೆ ನನಗೆ ಈ ನೀವು ಕೊಡೋ ಕೂಲಿ ಸಾಲದು, ಇಷ್ಟು ಕೊಡಬೇಕು ಅಂತ ಕೇಳಿದ್ವಿ, ನೋಟಿಸ್ ಕೊಟ್ಟಿವಿ 3 ತಿಂಗಳು, ಅವ್ರು ಮಾತಾಡಲಿಲ್ಲ. ಸ್ಲೋ ಡೌನ್ ಅಲ್ಲಿ ಇದ್ದಾರೆ. ಇಲ್ಲ, ಸ್ಲೋ ಡೌನ್ ಆಗಿ ನಾನು ನಾಳೆ ಒಂದಿಷ್ಟು ಸ್ಟ್ರೈಕ್ ಮಾಡಿದ್ರೆ ಪ್ರಪಂಚ ಹತ್ಕೊಂಡು ಉರಿದೋಗೋದಿಲ್ಲ. ಓಕೆ, ಕ್ರಾಸ್ ಅವರೇ ಬೇರೆ ಏನ್ ಮಾಡ್ಬೇಕು? ಕೋಲಿ ಭಜನೆ ಮಾಡೋಣ, ಮೋದಿ ಭಜನೆ. ನಾವು ಬರ್ತೀವಿ ಸರ್. ಕ್ರಾಸ್ ಅವ್ರ ಏನ್ ಹೇಳ್ತೀರಿ? ಲಕ್ಷ್ಮಿ ಅವರೇ, ಸುಬ್ಬರಾವ್ಗೆ ಪಾಪ ಇಂಡಸ್ಟ್ರಿ ನಡೆಸುವ ಅಭ್ಯಾಸ ಇಲ್ಲ ಕಾಣುತ್ತೆ. ಯಾಕಂದ್ರೆ ಇಂಡಸ್ಟ್ರಿ ನಡೆಸುವವರು ನಾವು, ನಮ್ಮ ಸ್ಥಿತಿಗತಿಗಳನ್ನ, ನಮ್ಮ ಕಷ್ಟ ಲಾಭ ನಷ್ಟಗಳನ್ನ ಯಾರು ತಿಳ್ಕೊರಿಲ್ಲ.
ಯಾಕಂದ್ರೆ ಈ ಕಾರ್ಮಿಕ ವರ್ಗವರಿಗೆ ಇವಾಗ ಸಂಬಳ ಕೊಡ್ತಾ ಇಲ್ಲ, ಸಂಬಳ ಕೊಡೋದ್ರೆ ಕೆಲಸಕ್ಕೆ ಬರ್ತಾರ? ಇವಾಗ ಕಾಂಪಿಟೇಷನ್ ಅಷ್ಟು ಹೈ ಇದೆ, ಮಿನಿಮಮ್ ವೇಜಸ್ ಆಕ್ಟ್ ಇದೆ, ಮಿನಿಮಮ್ ವೇಜಸ್ ಕೊಡದೆ ನಾವು ಕೆಲಸ ಮಾಡ್ಲಿಕ್ಕೆ ಆಗುತ್ತಾ? ಕೆಲಸಗಾರ ಕೆಲಸ ಕೊಡ್ಲೇಬೇಕು, ಕೆಲಸ ಕೊಡದೆ ಅವ್ರು ಬಿಟ್ಟು ಹೋಗಿ ಬೇರೆ ಕೆಲಸಕ್ಕೆ ಇಂಡಸ್ಟ್ರಿಗೆ ಸೇರ್ತಾರೆ. ಇದು ಒಂದು ಹಳೇದು ಒಂದು ಯೋಚನೆ ಇದು. ಈಗಿನ ಕಾಲದಲ್ಲಿ ಒಳ್ಳೆ ಸಂಬಳ ಕೊಟ್ಬಿಟ್ಟು ಒಳ್ಳೆಯವರಿಗೆ ಒಂದು ಒಂದು ಶುಭ ಲಾಭ ಶುಭ ಅಂದ್ರೆ ಬೆನಿಫಿಟ್ ಕೊಟ್ರೆ ಮಾತ್ರ ಅವ್ರು ಕೆಲಸಕ್ಕೆ ಬರ್ತಾರೆ ಇಂಡಸ್ಟ್ರಿಗೆ. ಇಂಡಸ್ಟ್ರಿ ಸ್ಲೋ ಡೌನ್ ಆಗಿದೆ ಅಂತ, ಆದ್ರೆ ಕೆಲಸ ಬಿಟ್ಬಿಟ್ಟು ಇವ್ರು ಕಡಿಮೆ ಕೂಲಿ ಕೊಟ್ಟ ಅಂತ ವರ್ಕರ್ ಎಲ್ಲಿ ಹೋಗ್ತಾನೆ? ಉದ್ಯೋಗ ಸೃಷ್ಟಿ ಮಾಡಿ ಅಂತ ನಾವು ಡಿಮಾಂಡ್ ಹಾಕಿದೀವಿ. ಅದರಿಂದ ಅವ್ರು ಏನ್ ಹೇಳ್ತಿದ್ದಾರೆ ಅದು ಬಂದ್ ಕರೆ ನಾವು ಕೊಟ್ಟಿಲ್ಲ, ಮತ್ತೆ ಬೇರೆ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾರೆ? ಸ್ಟ್ರೈಕ್ ಮಾಡ್ತಾರೆ ವರ್ಕರ್ಸ್, ವರ್ಕರ್ಸ್ ಕೆಲಸ ಮಾಡ್ತಾರೆ. ಗಾರ್ಮೆಂಟ್ಸ್ ಕಾರ್ಖಾನೆಗಳೆಲ್ಲ ಓಪನ್ ಇರ್ತಾವ? ಖಂಡಿತ ಓಪನ್ ಆಗಿರುತ್ತೆ, ಖಂಡಿತ ಓಪನ್ ಆಗಿರುತ್ತೆ, ಕೆಲ್ಸಕ್ಕೆ ಬರ್ತಾರೆ ಜನಗಳು. ಖಂಡಿತ ಓಪನ್ ಆಗಿರುತ್ತೆ, ಬಂದ್ರೆ ಮಾಡ್ಕೊಳ್ಳಿ. ಅವರು ಬಂದ್ರೆ ಮಾಡ್ಕೊಳ್ಳಿ ಅಂತ ನಾವು ಬಿಡೋದಿಲ್ಲ ಅನ್ನೋ ಅರ್ಥದಲ್ಲ ಅದು. ಸಂಕಟ ಏನು ಅವ್ರು ಬಂದು ಕೆಲಸ ಮಾಡಿದವ್ರಿಗೆ ಏನು ಸಂಕಟ ಇರಬಾರ್ದಲ್ಲ. ಓಕೆ, ಕ್ರಾಸ್ಟ್ ಅವರೇ, ಇಟ್ ಇಸ್ ವೆರಿ ಸಿಂಪಲ್. ಆದ್ರೆ ಇದಕ್ಕೆ ಕಾರ್ಮಿಕರಿಗೆ ಪ್ರಚೋದನೆ ಕೊಟ್ಬಿಟ್ಟು ಕಲ್ಲೊಡೆಯರಿ ಬಂದ್ ಮಾಡಿಸಿ ಯಾರು ಹೇಳಿದ್ವಿ ಕಲ್ಲೊಡೆಯರಿ ಅಂತ ಹೇಳಿದೀವೇನ್ರಿ? ಮುಂಚೆ ಎಲ್ಲ ಆಗಿದೆ ಸರ್, ಏನೋ ಆಗಿದೆ, ಅದಕ್ಕೆ ನಾಳೆ ಆಗಲ್ಲ. ಕ್ಲೋಸ್ ಮಾಡಿದ್ದೆ ನಾಳೆ ಕಲ್ಲೊಡಿ ಬೇಡಿ ಅಂತ ಹೇಳಿದಾರಂತೆ ಅವರು. ಕಲ್ಲೊಡಿ ನಾವ್ಯಾವತ್ತು ಹೇಳಿಲ್ಲ, ಅದಕ್ಕೆ ಅವರೇ ಜವಾಬ್ದಾರಿ. ಕಾರ್ಪೊರೇಷನ್ ಕಮಿಷನರ್ ಹೇಳಿ ಎಲ್ಲ ಕಲ್ಲು ತೆಗ್ಸಾಕ್ಬಿಡಿ, ಬೆಳಗ್ಗೆ ಹೊತ್ತು ಯಾವ ಕಲ್ಲು ಇರ್ಬಾರ ರಸ್ತೆ. ಗುಂಡಿಗಳು ವೆಹಿಕಲ್ ಅಲ್ಲಿ ತಗೊಂಡ್ಬರ್ತಾರೆ ಮಂಗಳೂರಲ್ಲಿ ತಂದಂಗೆ, ವೆಹಿಕಲ್ ಅಲ್ಲಿ ತಂದು ಚೀಲದಲ್ಲಿ ತಂದು ಕಲ್ಲು ಹೊಡೆಯೋರು, ಕಲ್ಲು ಹೊಡೆಯೋರೇ ತಂದಿದ್ದು. ನಾವ್ಯಾರು ಕಲ್ಲು ಹೊಡಿಯಕ್ ಹೋಗೋದಿಲ್ಲ, ಕ್ಲೀನ್ ಮಾಡಿಲ್ಲ, ವೇಸ್ಟ್ ವೇಸ್ಟ್ ಕೂಡ ಕ್ಲೀನ್ ಮಾಡಿಲ್ಲ, ಕಲ್ಲು ಅಲ್ಲಿ ಇದ್ದೇ ಇರುತ್ತೆ, ಅದು ತಗೊಂಡ್ಬಿಟ್ಟು ಹೊಡಿತಾರೆ, ಕಲ್ಲು ತೆಗಿಲಿಕ್ಕೆ ಬರ್ತಾರೆ. ಅಲ್ಲ ಪರಿಸ್ಥಿತಿ, ನಾವು ಇಲ್ಲಿ ನೆಮ್ಮದಿಯಾಗಿ ಕುತ್ಕೊಂಡು ತಮಾಷೆಯಾಗಿ ಮಾತನಾಡ್ತಾ ನಾಳೆಯ ಬಂದ್ ವಿಚಾರನ ಮಾತನಾಡ್ತಾ ಇದ್ದ ಹಾಗೇನೆ ಮಂಗಳೂರಿನಲ್ಲಿ ಇದ್ದಂತ ವ್ಯಕ್ತಿ ಇದ್ರ ಬಗ್ಗೆ ಇಷ್ಟು ಸಮಾಧಾನವಾಗಿ ಮಾತನಾಡೋದಕ್ಕೆ ಆಗುತ್ತೆ ಅಂತ ನಂಗೆ ಅನ್ಸೋದಿಲ್ಲ. ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ಮಂಗಳೂರಿನಲ್ಲಿರುವಂತ ವ್ಯಕ್ತಿ ನಾಳೆ ಬಂದ್ ಅಂತಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗಳನ್ನ ನೋಡಿದವರು ನಾವ್ ಹೇಗೆ ಇಲ್ಲಿ ತಮಾಷೆಯಿಂದ ಮಾತನಾಡ್ತಾ ಇದೀವಲ್ಲ, ಹೀಗ್ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನಾವಿಲ್ಲಿ ಕುಳಿತುಕೊಂಡು ಬಹಳ ಹಗುರವಾಗಿ ಮಾತಾಡಬಹುದು ಅಥವಾ ಒಬ್ಬರ ಬಗ್ಗೆ ಒಬ್ಬರು ತಿರಸ್ಕಾರವಾಗಿಯೂ ಮಾತಾಡಬಹುದು, ಆದ್ರೆ ಜನರ ವಿಷಯ ಬೇರೆ. ಅದು ಹೊರಗಡೆ ಬೀದಿಗೆ ಇಳಿದ ಮೇಲೆ ಅಲ್ಲಿ ಏನು ಪರಿಸ್ಥಿತಿ ಹೇಗೆ ಉದ್ಭವ ಆಗ್ತದೆ ಯಾರು ಹೇಳಲಿಕ್ಕಾಗೋದಿಲ್ಲ. ಸುಬ್ರಾಯರು ಇಲ್ಲಿ ಕುತ್ಕೊಂಡು ಸಂಘಟನೆಗಳು ಅವರು ಮೊದಲಿಂದ ನಡೆಸ್ಕೊಂಡು ಬಂದಿರತಕ್ಕಂಥವ್ರು, ಅವರಿಗೆ ಗೊತ್ತಿದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಗಲಾಟೆಗಳಾಗಿರೋದು ಎಲ್ಲ ಅವ್ರಿಗೆ ಗೊತ್ತಿದೆ. ಇಲ್ಲ ಅಂತಲ್ಲ, ಆದ್ರೆ ಅವ್ರು ಭರವಸೆ ಕೊಡ್ತಿದ್ದಾರೆ. ಈಗ ಏನಂದ್ರೆ ಈ ಸಾರಿ ಆಗೋದಿಲ್ಲ ಅಂತ, ಈ ಸಾರಿ ಆಗೋದಿಲ್ಲ, ಭರವಸೆ ಕೊಡ್ತಿದ್ದಾರೆ. ಇವಾಗ ಪೊಲೀಸ್ ಕಮಿಷನ್ ಏನ್ ಹೇಳಿದ್ರು, ನೀವು ಅಲ್ಲಿ ಮೀಟಿಂಗ್ ಮಾಡ್ಕೊಳ್ಳಿ, ಮೆರವಣಿಗೆ ಪರ್ಮಿಷನ್ ಕೊಡೋದಿಲ್ಲ, ಒಪ್ಕೊಂಡಿದೀವಿ. ದೇರ್ ದಿ ಮ್ಯಾಟರ್ ಎಂಡ್ಸ್. ಆ ಮೆರವಣಿಗೆ ಆದ್ಮೇಲೆ ನಾವೆಲ್ಲ ಕಲ್ಲಿನ ಲೋಡ್ ತಗೊಂಡ್ಬಂದು ಅಂಗಡಿಗಳು ಹೊಡಿತೀವ? ಸ್ವಲ್ಪ ಗೌರವ ಕೊಡಿ ನಮ್ಗೆ, ನಾವು ಸ್ವಾಭಿಮಾನ. ಸಿ ಎ ವಿಚಾರ ನಿಮ್ ಲಿಸ್ಟ್ ಅಲ್ಲಿ ಇದೆ, ನಾಳೆ 500 ಜನ ಅಂತ ಹೇಳಿ 5000 ಇವಾಗ ಬಿದ್ದೋಗ್ಬಿಟ್ರೆ ಏನ್ ಮಾಡೋದು? ಅರ್ಧ ಗಂಟೆ ಇವೆಲ್ಲ ಸೇಫ್ಟಿ ಯಾರಿಗೂ ಕೊಡಕ್ ಆಗಲ್ಲ, ಏನ್ ಬೇಕಾದ್ರೂ ಚಾನೆಲ್ ಗಳು ನೋಡಿದ್ರೆ ದಿಗ್ಲಾಗುತ್ತೆ. 2070 ಎಲ್ಲ ಸಮುದ್ರ ಎಲ್ಲ ಉಕ್ಕಿ ಬಿಡುತ್ತೆ, ಎಲ್ಲ ಸತ್ತು ಹೋಗ್ತಾರೆ 20 crore ಜನ. ಹಂಗಾಗದಿಲ್ಲ ಅಂತಾನೆ ನಾವು ಕಾನ್ಫಿಡೆಂಟ್. 2020 ಏನಾಗುತ್ತ ಬಿಡುತ್ತ ನಾಳೆ ಬಂದ್ನಲ್ಲಿ ಅನಂತ್ ಸುಬ್ರ ಅವರು ಗ್ಯಾರಂಟಿ ಈಗ್ಲೂ ಕೊಡ್ತಾ ಇಲ್ಲ. ಹೇಳಿರೋ ಪ್ರಕಾರ ಅಥವಾ ಈ ಸಂಘಟನೆಗಳ ಗಾರ್ಮೆಂಟ್ ರೈತರಿಂದ ಅಥವಾ ರೈತ ಸಂಘಟನೆಯಿಂದ ಯಾವ ಅಪಾಯ ಇಲ್ಲ, ಯಾವ ನಾಗರಿಕರಿಗೂ ತೊಂದರೆ ಇಲ್ಲ, ಯಾವ್ಯಾವುದು ಇಲ್ಲ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಕೊಡಿಹಳ್ಳಿ ಚಂದ್ರಶೇಖರ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ರಾಧಾಕೃಷ್ಣ ಹೊಳ್ಳ ಅವರೇ. ಸೊ ನಾಳೆ ಈ ಕಾರ್ಮಿಕರ ಸಂಘಟನೆಯ ವಿಚಾರದಲ್ಲಿ ನೀವು ಹಿಂದೆಲ್ಲ ಅನೇಕ ಮುಷ್ಕರಗಳಲ್ಲಿ ಕೈ ಜೋಡಿಸಿದ್ರಿ, ಈ ಸಾರಿ ಕೈ ಜೋಡಿಸ್ತಾ ಇಲ್ಲ, ಯಾಕೆ? ಸಿಎಎ ಕಾರಣದಿಂದ ಹಿಂದಿನಿಂದಲೂ ಅನಂತ ಸುಬ್ರಹ್ಮಣ್ಯ ಅವರು ರಾಜ್ಯ ಸರ್ಕಾರ ಸೌಮ್ಯದ ಕಾರ್ಮಿಕರ ಪರವಾಗಿನೇ ಜಾಸ್ತಿ ಇದ್ದಾರೆ, ಖಾಸಗಿ ಮಟ್ಟದಲ್ಲಿ ಇದ್ದಾರೆ ಗಾರ್ಮೆಂಟ್ಸ್ ಎಲ್ಲ ಕಾರ್ಮಿಕರ ಬಗ್ಗೆನೂ ಅವರು ಧ್ವನಿಯಾಗಿದ್ದಾರೆ ಕರ್ನಾಟಕದ. ಅವರಲ್ಲಿ ಇವಾಗ ನಮ್ಮ ಬೇಡಿಕೆ ಏನಂದ್ರೆ, ಇಷ್ಟೊಂದು 12 ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಅದರಲ್ಲಿ ಪ್ರಥಮ ಬೇಡಿಕೆನೆ ಖಾಸಗಿ ಕಂಪನಿಗಳಲ್ಲಿರುವ ಕಾರ್ಮಿಕರ ಸೌಲಭ್ಯಗಳ ಬಗ್ಗೆ ಇದೆ, ಸ್ಯಾಲರಿ ಸ್ಕೇಲ್ಗಳ ಬಗ್ಗೆ ಇದೆ. ರಾಜ್ಯ ಸರ್ಕಾರದಲ್ಲಿನೇ ಸಾಧಾರಣ 50,000 ಕಾರ್ಮಿಕರ ಇವತ್ತು
ಅವರು ಕಾಂಟ್ರಾಕ್ಟ್ ಲೇಬರ್ ಆಗಿ ಇಟ್ಕೊಂಡಿದ್ದಾರೆ, ಆಮೇಲೆ ರಿಟೈರ್ಡ್ ಆದವ್ರನ್ನ ಇಟ್ಕೊಂಡಿದ್ದಾರೆ. ಎಲ್ಲಾ ಇಲಾಖೆಗಳು ಸ್ಕೂಲ್ ಟೀಚರ್ ಇಂದ ಹಿಡಿದು RTO ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, KSRTC ಆಗಿರ್ಬೋದು, BMTC ಆಗಿರ್ಬೋದು, ಅಥವಾ ತಾಲೂಕ್ ಆಫೀಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್, ಎಲ್ಲಾ ಇಲಾಖೆಗಳಲ್ಲಿ ಕೂಡ 50,000 ಮೇಲ್ಪಟ್ಟು ಕರ್ನಾಟಕ ರಾಜ್ಯದಲ್ಲಿ ಮಾತ್ರನೇ ಇದೆ. ಈ ಒಂದು ಇದು ಕಳೆದ 3 ವರ್ಷಗಳಿಂದ ಸತತವಾಗಿ ಅವರ ಬೇಡಿಕೆಯಲ್ಲಿ ಅದಿದೆ. ಕಾರ್ಮಿಕರುಗಳಿಗೆ ಅವರಿಗೆ ಒಂದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಆಗಬೇಕು ಅಂತ ಹೇಳೋದು. ನೋಡಿ, ಇವತ್ತು ESAPF ಅಲ್ಲಿ ಹೋಗ್ಲಿ, ಖಾಸಗಿ ಅವ್ರದ್ದು ESAPF ಫಂಡ್ ಜಾಸ್ತಿ ಇರುತ್ತೆ, ಖಾಸಗಿ ಕಂಪನಿಗಳು ಕಟ್ಟಿರುವಂತದ್ದು ಜಾಸ್ತಿ ಇರುತ್ತೆ, ಆದ್ರೆ ಸರ್ಕಾರಿ ಸ್ವಾಮ್ಯದ್ದು ಪೆಂಡಿಂಗ್ ಇರುತ್ತೆ. ESIU ಕಟ್ಟಿರಲ್ಲ, PF ಕಟ್ಟಿರಲ್ಲ, ನೋಟಿಸ್ ಗಳು ಮಾತ್ರ ಬರ್ತಾ ಇರುತ್ತೆ. ಆದ ಕಾರಣ ಅದರನ್ನಾದ್ರೂ ಈ ಒಂದು ಹೋರಾಟದ ಮುಂದೆ ಇಟ್ಬಿಟ್ಟು ರಾಜ್ಯದಲ್ಲಿ ಸ್ವಲ್ಪ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗಲಿ, 8,000 ಖಾಸಗಿ ಸ್ಕೂಲ್ಗಳಲ್ಲಿ ಗವರ್ನಮೆಂಟ್ ಸ್ಕೂಲ್ಗಳಲ್ಲಿ ಕಾಂಟ್ರಾಕ್ಟ್ ಲೇಬರ್ ಆಗಿಬಿಟ್ಟು ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಒಂದು ಎಂಪ್ಲಾಯ್ಮೆಂಟ್. ಇಶ್ಯೂ ಇರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಒಂದು ಕಡೆ CA ಕಾವು ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಐಡಿಯಾಲಜಿಕಲಿ ಅಥವಾ ಧರ್ಮ ಈ ತರದ ವಿಚಾರಗಳಲ್ಲಿ ಸೂಕ್ಷ್ಮವಾಗಿರೋ ಸಂದರ್ಭದಲ್ಲಿ ಇಂಥ ಒಂದು ಪ್ರತಿಭಟನೆ ಹೋರಾಟವನ್ನ ಮಾಡೋದಕ್ಕೆ ಹೊರಟಿದಾರಲ್ಲ. ಸೊ ಇದನ್ನ ತಾಳೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ವಾ? ಇದನ್ನ ತಾಳೆ ಹಾಕದೆ ಇರಕ್ಕೆ ಆಗಲ್ಲ, ಆ ತರದ ಸಿಚುವೇಶನ್ ಇದೆ. ಇದು ನಮ್ದಲ್ಲ, ನಾಳೆ ಏನಾದ್ರು ಅಹಿತಕರ ಘಟನೆ ನಡೆದ್ರೆ ಅದು ನಮ್ದಲ್ಲ ಜವಾಬ್ದಾರಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಯಾರ ಜವಾಬ್ದಾರಿ, ಯಾಕೆ ನಾಳೆನೆ ಸ್ಟ್ರೈಕ್ ಮಾಡಬೇಕು ಅನ್ನೋದು? ಕಮಿಷನರ್ ಭಾಸ್ಕರ್ ರಾವ್ ಅವರು ಬೆಂಗಳೂರಿನ ಎಲ್ಲಾ DCPಗಳೊಂದಿಗೆ ಕಮಿಷನರ್ ಸಭೆ ಕರೆದಿದ್ದಾರೆ. ಭಾರತ್ ಬಂದ್ನ ಅಥವಾ ನಾಳೆ ಏನು ಹರತಾಳ ಮುಷ್ಕರ ಏನು ನಡೀತಾ ಇದೆಯಲ್ಲ, ಇದರ ಭದ್ರತೆ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಆ ಒಂದು ಸಭೆ ಈಗ ನಡೀತಾ ಇದೆ ರೈಟ್ ನೌ. ಸೊ DCPಗಳ ತುರ್ತು ಸಭೆ ಬೆಂಗಳೂರು ಕಮಿಷನರ್ ಭಾಸ್ಕರ್ ಅವರು ಕರೆದಿರ್ತಕ್ಕಂಥದ್ದು. ಮೆರವಣಿಗೆಗೆ ಅವಕಾಶ ಕೊಡಬೇಡಿ ಯಾವುದೇ ಕಾರಣಕ್ಕೂ ಅಂತ ತಾಕೀತು ಮಾಡಿದ್ದಾರೆ. ನಗರದಾದ್ಯಂತ ಕಟ್ಟೆಚ್ಚರ ವಹಿಸಿ, ಎಲ್ಲೆಲ್ಲಿಂದ ಯಾರ್ಯಾರೋ ಬರ್ಬೋದು, ಏನೋ ಆಗಬಹುದು, ಹಾಗಾಗಿ ನಗರದಾದ್ಯಂತ ಕಟ್ಟೆಚ್ಚರ ವಹಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಪ್ರತಿ ಸಂಘಟನೆಗಳ ಪ್ರತಿಭಟನೆ ಏನ್ ನಡೆಯುತ್ತಲ್ಲ ಅದನ್ನ ಚಿತ್ರೀಕರಣ ಮಾಡಿ ಅಂತ ಅಧಿಕೃತವಾಗಿ ಸೂಚನೆ ಕೊಟ್ಟಿದ್ದಾರೆ. ಈ ಸಿಸಿ CCTV ಹುಡುಕೋದು, ಫುಟೇಜ್ ಹುಡುಕೋದು ಅದೆಲ್ಲ ಸಮಸ್ಯೆನೇ ಇಲ್ಲ. ಪ್ರತಿ ಸಂಘಟನೆಗಳ ಪ್ರತಿಭಟನೆ ಏನ್ ನಡೆಯುತ್ತಲ್ಲ ಅದನ್ನ ಅಧಿಕೃತವಾಗಿ ಚಿತ್ರೀಕರಣ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ DC ಕೂಡ ಮಾತನಾಡಿದ್ದಾರೆ. ಮಂಡ್ಯ DC ಏನ್ ಮಾತನಾಡಿದ್ದಾರೆ ನೋಡೋಣ, ಬನ್ನಿ. ಮಂಡ್ಯ ಶಾಲಾ ಕಾಲೇಜು ಟ್ರಾನ್ಸ್ಪೋರ್ಟೇಷನ್ ಇಂದಿನಂತೆ ಶಾಂತಿಯುತವಾಗಿ ನಡೆಯುತ್ತೆ ಅಂತ ಈಗಾಗಲೇ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಶಾಲಾ ಕಾಲೇಜುಗಳು, ಅಂಗನವಾಡಿ ಮತ್ತು ಇತರ ದಿನನಿತ್ಯ ಚಟುವಟಿಕೆಗಳು ಏನಿದ್ದಾವೆ ಅವು ಸುಗಮವಾಗಿ ನಡೆಯೋದಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ. ಮತ್ತು ಸೊ ಮಂಡ್ಯದಲ್ಲೂ ಶಾಲಾ ಕಾಲೇಜುಗಳು ಎಲ್ಲವೂ ಕೂಡ ಯಥಾಪ್ರಕಾರ ನಡೆಯುತ್ತೆ. ಬೇರೆ ಬೇರೆ ನಗರಗಳಲ್ಲೂ ಕೂಡ ಇದೇ ಇರುತ್ತೆ. ಮಂಡ್ಯ DC ಈಗ ಮಾತಾಡಿರ್ತಕ್ಕಂಥದ್ದು, ಬಸ್ ಸಾರಿಗೆ ಸಂಪರ್ಕ ಯಥಾಸ್ಥಿತಿ ಇರುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಕಾರ್ಮಿಕ ಸಂಘಟನೆಗಳು ಒಂದಷ್ಟು ಪ್ರತಿಭಟನೆ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಪ್ರತಿಭಟನೆ ಮಾಡ್ತಾರೆ ಅನ್ನೋವಂಥದ್ದು ಈಗ ಸದ್ಯ ಇರತಕ್ಕಂಥ ಅಧಿಕೃತವಾದಂಥ ಚಿತ್ರಣ. ಮಂಡ್ಯದಲ್ಲೂ ಕೂಡ ಶಾಲಾ ಕಾಲೇಜುಗಳು ಎಂದಿನಂತೆ ನಡೆಯುತ್ತೆ. ಅನಂತ್ ಸುಬ್ರಾ ಅವರು ಒಂದಷ್ಟು ಕೋರ್ ಇಶ್ಯೂಸ್ ಬಗ್ಗೆ ಕಾರ್ಮಿಕ ಸಂಘಟನೆಗಳದ್ದು ಸರ್ 20 ವರ್ಷದಿಂದ ಅಥವಾ ನೀವು 40 ವರ್ಷದಿಂದ ಅಂತಾನೆ ನಿಮ್ಮ ಅನುಭವದಲ್ಲಿ ಇನ್ನೂ ಜಾಸ್ತಿ ಇರ್ಬೋದು, ಇದೇ ಇಶ್ಯೂಸು ಇದೇ ಸಮಸ್ಯೆ ಈಗಲೂ ಕೂಡ ಅದೇ ಇರತಕ್ಕಂಥದ್ದು, ಯಾಕೆ ಹಂಗೆ ಅದ್ರ ಬಗ್ಗೆ ಗಮನವೇ ಕೊಟ್ಟಿಲ್ವ ಯಾರು? ಏನಂತಂದ್ರೆ ಇವಾಗ 1957 ಟ್ರೈಪಾರ್ಟೈಟ್ ಸಮ್ಮೇಳನ ಆಯ್ತು ಜವಾಹರಲಾಲ್ ನೆಹರು ಕಾಲದಲ್ಲಿ. ಅವಾಗಿನ್ನೂ ಎಲ್ಲ ಫ್ರೀಡಮ್ ಬಂದಂತ ಹೊಸ ಕಾಲ. ಅವಾಗ ಅವರೇ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿದ್ರು, ಅನ್ಇಂಟ್ರಪ್ಟೆಡ್ ಪ್ರೊಡಕ್ಷನ್ ಆಗಬೇಕು, ನಿಮ್ಮ ಸಹಕಾರ ಬೇಕು. ಆದ್ರೆ ನಾವೇನ್ ಹೇಳಿದ್ವಿ, ಮಿನಿಮಮ್ ವೇಜ್ ಏನ್ ಬೇಕು ಅದನ್ನು ಕೊಡಿ ಅಂತ ಹೇಳಿದ್ವಿ. ನೀಡ್ ಬೇಸ್ಡ್ ಮಿನಿಮಮ್ ವೇಜ್ ಅಂತ ಕರೆದ್ವಿ. ಇವತ್ತಿಗೂ ಕೂಡ ಅದು ಸಂಪೂರ್ಣವಾಗಿ ಜಾರಿ ಆಗಿಲ್ಲ 57ನೇ ಇಸ್ವಿಯಿಂದ. ಆದ್ರೆ ಜಾರಿ ಆಗೋವರೆಗೂ ನಾವು ಕೇಳ್ತಲೇ ಇರ್ತೀವಿ. ಇವಾಗ ಉದಾಹರಣೆಗೆ ಇವತ್ತು ಓಡಿದ ನೀಡ್ ಬೇಸ್ಡ್ 24,000 ಬೇಕು ಅಂತ ಅಂದಾಜು ಮಾಡಿದ್ದಾರೆ ಎಸ್ಟಿಮೇಟ್ಸ್ ಎಕನಾಮಿಸ್ಟ್, ಅದನ್ನು ಕೊಡಿ ಅಂತ ನಾವು ಕೇಳಿದ್ವಿ. ನಾಳೆ ದಿವಸ ಇನ್ನು 2 ವರ್ಷ ಆದ್ಮೇಲೆ ಅದು 28,000 ಆಗ್ಬೋದು. ಯಾಕೆ ಇವಾಗ ಸೆಂಟ್ರಲ್ ಗವರ್ಮೆಂಟ್ ಪೇ ಕಮಿಷನ್ ನೋಡಿ, ಇವಾಗ ಸ್ಟೇಟ್ ಗವರ್ಮೆಂಟ್ ಪೇ ಕಮಿಷನ್ ನೋಡಿ ಜಾಸ್ತಿ ಮಾಡಿಲ್ಲ, ಮೊನ್ನೆ ಪೊಲೀಸ್ನವ್ರಿಗೆ ಜಾಸ್ತಿ ಮಾಡಿದ್ರು. ಅದರಿಂದ ನಾವೇನ್ ಹೇಳ್ತೀವಿ, ಬೇರೆ ಯಾರು ಧ್ವನಿ ಇಲ್ವೋ ಅವ್ರ ಪರವಾಗಿ ಅನ್ಆರ್ಗನೈಸ್ಡ್ ಹೆಚ್ಚಿಗೆ ಇದೆ ಎಫೆಕ್ಟ್ ಆಗೋದು. ಆರ್ಗನೈಸ್ ಸೆಕ್ಟರ್ ಸ್ಟ್ರೈಕ್ ಮಾಡ್ತಾರೆ ತಗೋತಾರೆ, ಶಕ್ತಿ ಇದೆ ಅವ್ರಿಗೆ. ಆದ್ರೆ ಅನ್ಆರ್ಗನೈಸ್ಡ್ ಇದೆ, 42 ಕೋಟಿ ಜನ ಇದಾರೆ ಧ್ವನಿ ಇಲ್ದವರು. ಆದ್ರಿಂದ ಅವ್ರ ಪರವಾಗಿ ಡಿಮಾಂಡ್ ಹಾಕಿದ್ವಿ 24,000. ಇನ್ನು ನಾನು ಆಗ್ಲೇ ಹೇಳಿದೆ, ಪೆನ್ಷನ್ 1995 ಬಂದಿದ್ದು, ನಮ್ಮ PF ಒಂದು ಭಾಗವನ್ನು ತಗೊಂಡು ಪೆನ್ಷನ್ ಕನ್ವರ್ಟ್ ಮಾಡಿದ್ರು. ಇನ್ ಪ್ರಿನ್ಸಿಪಲ್ ನಾವು ಒಪ್ಕೊಂಡ್ವಿ, ಬಟ್ ಆ ಕ್ವಾಂಟಮ್ ನಾವು ಒಪ್ಕೊಳ್ಳಿಲ್ಲ. ಅವಾಗ ಗವರ್ಮೆಂಟ್ ಆಫ್ ಇಂಡಿಯಾ ಅಶ್ಯೂರೆನ್ಸ್ ಎಲ್ಲ 3 ವರ್ಷ ಇದು ರೆವಾಲ್ಯೂಟ್ ಮಾಡ್ತೀವಿ.
ಜಾಸ್ತಿ ನೋಡಿಕೊಂಡು ನಾವು ಇನ್ನು ಎನ್ಹಾನ್ಸ್ ಮಾಡ್ತೀವಿ ಅಂದ್ರೆ ಎಕ್ಸೆಪ್ಟ್ ಮಿನಿಮಮ್ 1,000 ರೂಪಾಯಿ ಮಾಡೋದು ಬಿಟ್ಟರೆ ಅದು ಜಾಸ್ತಿ ಮಾಡಿಲ್ಲ, ಆದ್ರೆ 10,000 ರೂಪಾಯಿ ಕೊಡಿ ಅಂತ ಕೇಳಿದ್ವಿ. ಕೋರ್ ಇಶ್ಯೂ ಇನ್ನು ಲೇಬರ್ ಅಮೆಂಡ್ಮೆಂಟ್ಸ್ ತಂದಿದ್ದಾರೆ, ಅದು ಯಾವ ಇನ್ಕ್ಲೂಡಿಂಗ್ ಬಿ ಎಂ ಎಸ್ ಅವ್ರದೇ ರೂಲಿಂಗ್ ಪಾರ್ಟಿ ಯೂನಿಯನ್ ಅದು ಕೂಡ ಒಪ್ಕೊಂಡಿಲ್ಲ. ಏನು ಇರೋ ಹಕ್ಕುಗಳನ್ನ ತೆಗೆದಿದ್ದೀರಾ, ಹೊಸ ಹಕ್ಕುಗಳು ನೀವು ಕೊಟ್ಟವ್ರು ಕೊಡೋದಲ್ಲ, ಇರೋದ ನೀವು ತೆಗೆದಿದ್ದೀರಾ. ಸೊ ಸಾಮಾಜಿಕ ಭದ್ರತೆ ಹೋಗುತ್ತೆ, ಅದರಿಂದ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ ಅಥವಾ ಇನ್ನೂ ಚರ್ಚೆ ಆಗಿ ಕೆಲವೆಲ್ಲ ವಿತರಣೆ ಮಾಡಬಹುದಾಗಿತ್ತು, ಆದ್ರೆ ಅವ್ರು ಮಾಡಿ. ಅದು ಮತ್ತೆ ಇದರಲ್ಲಿ ಇರತಕ್ಕಂಥ ಸಾರ್ವತ್ರಿಕ ಮುಷ್ಕರ ಏನು ಕರೆದಿದ್ದಾರೆ 12 ಅಂಶಗಳು ಪ್ಲಸ್ ಒಂದು ಅಂಶ ಈಗಂದು ಸೇರಿಸ್ಕೊಂಡು ಇರಲಿ 12 ಅಂಶಗಳು, ಅದು ಒಂದು ಅಂಶ ಅದು ಸುಮ್ಮನೆ ಈ ಅವರು ಕೂಡ ಯಾರು ನಮ್ಮನ್ನ ಏನು ಅನ್ಕೊಳ್ಳೋದು ಬೇಡ ಅನ್ನೋ ತರ ಏನೋ ಸೇರಿಸ್ಕೊಂಡಂಗೆ ಅವ್ರು ಯಾಕಂದ್ರೆ ಇಷ್ಟೆಲ್ಲ ಮಾಡಿದಾಗ ಅಲ್ಲ ಇದ್ರಲ್ಲಿ ಇಲ್ಲ, ಅದು ಇದ್ರಲ್ಲಿ ಇಲ್ಲ. ಅದರಿಂದ ಹೆಂಗೋ ಮಾಡಿದೀವಿ ಒಂದು ಮುಷ್ಕರ ಮಾಡ್ತಿದ್ದೀವಿ ಅದು ಒಂದ್ ಹೇಳ್ಕೊಂಡವ್ರಿ ಏನಾದ್ರು ಇದ್ಕೊಳ್ಳಿ, ಅದು ಜನ ಏನ್ ತೀರ್ಮಾನ ತಗೋಬೇಕೋ ತಗೊಳ್ತಾರೆ. ಬಟ್ ಇಲ್ಲಿರ್ತಕ್ಕಂಥ 12 ಬೇಡಿಕೆಗಳಲ್ಲಿ ಬಹುಶಃ ನನಗೂ ಜ್ಞಾಪಕ ಬಂದಾಗಿಂದ ನಾನು ಒಂದು 40 ವರ್ಷ ಕಾಲ ರಾಜಕಾರಣದಲ್ಲಿ ಇದ್ದೇನೆ, ಅವ್ರ ಹೋರಾಟಗಳನ್ನ ಬಹಳ ಹತ್ತಿರದಿಂದ ನಾನು ನೋಡಿರೋನೆ. ಹಂಗಿದ್ದಾಗ ಇಲ್ಲಿ ಇರ್ತಕ್ಕಂಥ ಬೇಡಿಕೆಗಳು ನಾವು ನೋಡಿದ್ರು ಕೂಡ ಒಂದು 25 ವರ್ಷದಿಂದ ಈ ಬೇಡಿಕೆಗಳು ಸಹಜವಾಗಿ ಬೆಳ್ಕೊಂಡು ಬರ್ತಿದ್ಯಾ. ಆಯ್ತಾ, ಈಗ ಮಿನಿಮಮ್ ವೇಜಸ್ ಬಗ್ಗೆ, ಇ ಎಸ್ ಐ ಬಗ್ಗೆ, ಇವೆಲ್ಲವೂ ಇದ್ದವೆ. ಮಿನಿಮಮ್ ವೇಜಸ್ 21,000 ನಮಗೆ ಕೊಡಿ, 24 ಇಲ್ಲಿ 21 ಇದೆ, 24 ಅಂತ ಹೇಳಿದ್ರು. ಈಗ ಅದ 21 ಅವ್ರು ಪ್ರಿಂಟ್ ಮಾಡುವಾಗಿತ್ತು, ಒಂದು 3 ತಿಂಗಳಲ್ಲಿ ಇನ್ನೊಂದು 3,000 ಸೇರಿಸ್ಕೊಂಡಿರಬಹುದು. ಅದನ್ನು ಅದು ಇನ್ನೊಂದನ್ನು ಹೇಳಿದ್ರು ಸುಬ್ರ ಅವರು, ಈಗ ಏನೋ ನಮ್ಮ ನೆಕ್ಸ್ಟ್ ಮಾಡುವಾಗ ಇನ್ನೊಂದು 2,000 ಸೇರಿಸಬೇಕಾಗತ್ತೆ ಅಂತ. ಹಂಗೆ ಹೋಗ್ತಾರೆ, ದಿಸ್ ಇಸ್ ನೆವರ್ ಎಂಡಿಂಗ್ ಓನ್ಲಿ. ಆದ್ರೆ ಈಗಾಗಲೇ ಸರ್ಕಾರ ಮಿನಿಮಮ್ ವೇಜಸ್ ಅಂತ ಇಟ್ಟಿದೆ, ಅವುಗಳನ್ನ ಕೊಡ್ತಾ ಇದ್ದಾರೆ. ಈಗ ಪರಿಸ್ಥಿತಿ ಸುಧಾರಿಸ್ತಾ ಎಲ್ಲವೂ ಸರಿ ಹೋದ್ರೆ ಇನ್ನಷ್ಟು ಹೆಚ್ಚಿಸಬಹುದು. ನೀವೇನು ನಿಮಗಾಗಿ ನೀವೇನು ಕೇಳ್ತಿಲ್ಲ, ಜನರಿಗಾಗಿ ಕೇಳ್ತಿದ್ದಾರೆ, ಶ್ರಮಿಕರಿಗಾಗಿ ನೀವು ಕೇಳ್ತಿದ್ದೀರಿ. ಬಟ್ ಇದನ್ನ ಏನ್ ಮಾಡ್ಬೇಕು, ನೀವು ಭೇಟಿ ಮಾಡಿ ಯಾರು ಆಡಳಿತ ಮಾಡ್ತಿದ್ದಾರೆ ಅವ್ರಿಗೆ ಮನವರಿಕೆ ಮಾಡೋದನ್ನ ಮಾಡಿದ್ರೆ ಬಹಳ ಒಳ್ಳೇದು. ಬೀದಿಗಳಿಗೆ ಇಳಿದ್ರೆ ಏನಾಗುತ್ತೆ, ಯಾರೋ ನೀವು ಮಾಡ್ತೀರಿ ಅಂತ ನಾನೇನು ಅಪಾದ್ನೆ ಮಾಡಲ್ಲ, ಆದ್ರೆ ನೋಡಿದ್ದೇವೆ ನಾವು ಇಂತೆ. ನೀವು ಮಾಡುವಾಗೆಲ್ಲಾನು ಬೆಂಕಿ ಹಚ್ಚಿದವ್ರನ್ನು ನೋಡಿದ್ದೇವೆ, ಕಲ್ಲು ತೂರಿದವ್ರನ್ನು ನೋಡಿದ್ದೇವೆ. ಅದರಿಂದಾಗಿ ನೀವೇ ಮಾಡದೇ ಇದ್ರು ಕೂಡ ಬೇರೆ ಯಾರೋ ಮಾಡಿದ್ದನ್ನು ನೀವು ಒಪ್ಕೊಳ್ಬೇಕಾಗ್ತದೆ. ನಾಳೆನೂ ನಿಮ್ಗೆ ಆ ಪರಿಸ್ಥಿತಿ ಬಂದ್ರೆ ಅದನ್ನು ನೀವೇ ನಿಭಾಯಿಸಬೇಕಾಗ್ತದೆ, ಜವಾಬ್ದಾರಿ. ರಾಧಾಕೃಷ್ಣ ಅವರೇ, ನೀವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನೀವು ರಾಜಕೀಯಕ್ಕೆ ಸಂಬಂಧಪಟ್ಟವರು ಅಲ್ಲ, ಆದ್ರೆ ಈ ತರದ ಬಂದ್ ಹರತಾಳ ಪ್ರತಿಭಟನೆಗಳಿಂದ ರಾಜಕೀಯ ಅಸ್ತಿತ್ವ ಪಡ್ಕೊಂಡಂತವರು ಅಥವಾ ರಾಜಕೀಯವಾಗಿ ಇದನ್ನ ಬಳಸಿಕೊಂಡಂತವರು ಯಾವತ್ತೂ ನಡೆಯುವಂತದ್ದೇ, ಇದು ಯಾವತ್ತೂ ನಡೆಯುವಂತದ್ದೇ. ಏನ್ ಹೇಳಕ್ ಬಯಸ್ತೀರಿ? ಸಮಸ್ಯೆಗಳಿಗೂ ರಾಜಕೀಯಕ್ಕೂ ಸಂಬಂಧ ಇರೋದು. ಇವಾಗ ಇದ್ರಲ್ಲಿ 12 ಬೇಡಿಕೆ ಇದೆ, ಇದ್ರಲ್ಲಿ ಒಂದು 5-6 ಬೇಡಿಕೆಗಳು ರಾಜಕೀಯ ಮಿಶ್ರಿತವಾದಂತಹ ಬೇಡಿಕೆಗಳಿದೆ, ಕ್ಲಬ್ ಮಾಡಿದ್ದಾರೆ. ಕಳೆದ 2 ವರ್ಷದಿಂದ 4ನೇ ಸರ್ತಿ ಈ ತರ ಒಂದು ದೊಡ್ಡ ಚಳವಳಿ ನಡೀತಾ ಇದೆ. ಈಗ ಬಂದ್ ಅಂತ ಹೇಳೋ ವರ್ಡ್ ನಾವು ತೆಗೆದಾಕಿದೀವಿ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಆದ ಕಾರಣ ಬಂದ್ ಅಂತ ಹೇಳೋ ವರ್ಡ್ ಇಲ್ಲ. ನಾಳೆ ಒಂದು ಹಿರಿಯರಾದಂತಹ ಒಬ್ರು ದೇಶದಾದ್ಯಂತ ನ್ಯಾಷನಲ್ ಲೆವೆಲ್ ಅಲ್ಲಿ ನಾಳೆ ಬಂದ್ ಇದು ಮುಷ್ಕರ ನಡೆಯೋದ್ರಿಂದ ಆಗ್ಬಿಟ್ಟು ಶಾಂತಿಯುತವಾದ ಪ್ರತಿಭಟನೆ, ಆ ಒಂದು ಸಂಘಟನೆಯ ಅಸ್ತಿತ್ವ ಕೂಡ ಉಳಿಸ್ಕೊಳ್ಬೇಕಾಗತ್ತೆ. ಅದು ಮಾತ್ರ ಅಲ್ಲದೆ ನಮ್ಮ ಕಾರ್ಮಿಕರಿಗೆ, ನಮ್ಮ ದೇಶದಾದ್ಯಂತ ಇರುವಂತಹ ಕಾರ್ಮಿಕರಿಗೆ ಒಂದು ಒಳ್ಳೆ ಸ್ಕೇಲ್ ಸ್ಯಾಲರಿಗಳಿದಾಗ್ಲಿ, ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಆಗಲಿ, ಅದು ಸಿಗುವಂತ ಒಂದು ಹೋರಾಟ ಆಗಿದೆ. ಈ ಹೋರಾಟ ಜಯಶಾಲಿ ಆಗಲಿ ಅಂತ ನಾವು ಕೇಳ್ತೀವಿ. ಯಾಕೆ ನಾವು ಅವರಿಗೆ ಶಾಂತಿಯುತವಾದಂತ ನಾವು ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ವಾಹನಗಳನ್ನು ನಿಲ್ಲಿಸೋದು ಅದೆಲ್ಲ ಮಾಡೋದು ಬಂದ್ ಇದ್ದಂತ ಸಂದರ್ಭದಲ್ಲಿ, ಈಗ ನಮ್ಮ ಹಿರಿಯರಂತ ಅನಂತ ಸುಬ್ರಹ್ಮಣ್ಯ ಅವರು ಹೇಳಿದ್ದಾರೆ ಬಂದ್ ಇಲ್ಲ, ನಾಳೆ ಶಾಂತಿಯುತವಾಗಿ ಒಂದು ಕಡೆ ಕೂತ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾರೆ ಅಥವಾ ಶಾಂತಿಯುತವಾದ ಚಳವಳಿ ಏನ್ ಬೇಕಾದ್ರೂ ಮಾಡ್ತಾರೆ ಅವರು. ಅದರಿಂದ ಆಗ್ಬಿಟ್ಟು ನಾವೇನ್ ಹೇಳ್ತೀವಿ, ಎಂಪ್ಲಾಯ್ಗಳಿಗೆ ಸಿಗ್ಬೇಕಂತ. ಇವಾಗ ನೋಡಿ, ಸಾಫ್ಟ್ವೇರ್ ಕಂಪನಿಗಳಾಗಿರ್ಬೋದು ಅಥವಾ ಈಗಿನ ಹೊಸ ನ್ಯೂ ಜನರೇಷನ್ ಏಂಜಲ್ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಬರ್ತಾ ಇದೆ, ಇವರೆಲ್ಲರೂ ಇವ್ರು ಏನ್ ಕೇಳ್ತಾ ಇದಾರೆ, ಇದಕ್ಕಿಂತ ಮೇಲ್ಪಟ್ಟು ಸ್ಯಾಲರಿಗಳನ್ನು ಕೊಡ್ತಾ ಇದಾರೆ. ಈಗಾಗಲೇ ಕೇಂದ್ರ ಸರ್ಕಾರದ ನೀತಿಗಳು ಕೂಡ ಅದಕ್ಕೆ ಅನುಗುಣವಾಗಿದೆ. ನ್ಯೂ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಕೇಂದ್ರ ಸರ್ಕಾರದ ಸುತ್ತೋಲೆಗಳು ತೊಂದರೆ ಆಗಬಾರದು ಅಂತ ಹೇಳುವ ಒಂದು ಉದ್ದೇಶದಿಂದ ಎಲ್ಲಾ ಸರ್ಕಾರಗಳನ್ನು ಅದೇ ಮಾಡ್ಕೊಂಡು ಬಂದಿದೆ. ಆದ ಕಾರಣ ರಾಜಕೀಯವನ್ನು ಇದರಲ್ಲಿ ಅಳವಡಿಕೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಾಜಕೀಯ ಇಲ್ಲದ ಕಾರಣನೇ ಉದ್ಯಮಗಳು ಇಷ್ಟೊಂದು ಬೆಳವಣಿಗೆಗೆ ಬಂದಿದೆ. ಉದ್ಯಮಗಳಲ್ಲಿ ರಾಜಕೀಯ ಮಿಕ್ಸ್ ಆದರೆ ಉದ್ಯಮಗಳು ಬರಲ್ಲ. ಉದ್ಯಮಗಳು ಆದ ಕಾರಣ ಈಗ ಇದರಲ್ಲಿ ಕೆಲವೊಂದು ಬಂದಿರೋದು ಆತರ ಬಂದಿದೆ. ಅದು ನಾನು ತಮ್ಮ ಹತ್ರ ಮಾತಾಡೋದಿಲ್ಲ. ನೋಡಿ, ನಾಳೆ ನಡೆಯುವಂತ ಏನು ಒಂದು ಧರಣಿ ನಡೀತದೆ, ಆ ಧರಣಿ ಶಾಂತಿಯುತವಾದ ಧರಣಿ ಆಗಲಿ ಮತ್ತು ಕಾರ್ಮಿಕರಿಗೆ, ನಮ್ಮ ರಾಜ್ಯದಲ್ಲಿ ಅಟ್ಲೀಸ್ಟ್ ಒಂದು 25,000 ಕಾರ್ಮಿಕರಿಗಾದ್ರೂ
ಈಗಿನ ಇರುವಂತಹ ಸರ್ಕಾರ ಒಂದು ಉತ್ತೇಜನಕಾರಿಯಾದಂತಹ ಅವರಿಗೆ ಪರ್ಮನೆಂಟ್ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಓಕೆ, ಒಂದ್ ಕಡೆ ಆರ್ಥಿಕತೆಯ ಮಾದರಿಯೇ ಬದಲಾಗ್ತಾ ಇರತಕ್ಕಂಥದ್ದು, ಹಿಂದಿನ ಕಾರ್ಮಿಕರು ಅಥವಾ ಕಾರ್ಮಿಕ ಹೋರಾಟಗಳು ಅದರ ಮಾದರಿಯೇ ಬದಲಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಆರ್ಥಿಕತೆಯ ಡೆಫಿನೇಷನ್ನೇ ಬದಲಾಗ್ತಾ ಇರುವಂತದ್ದನ್ನ ಪ್ರಪಂಚದಾದ್ಯಂತ ನಾವು ನೋಡ್ತಾ ಇದೀವಿ. ಹೋರಾಟ ಮಾತ್ರ ಅದೇ ಶೈಲಿನಲ್ಲಿದೆ, ಅದೇ ರೀತಿನಲ್ಲಿದೆ. ಮತ್ತೊಂದು ಕಡೆ ರಾಜಕೀಯ ಅಸ್ತಿತ್ವಕ್ಕಾಗಿ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರಲ್ಲ, ಆ ಪ್ರಶ್ನೆ ಕೂಡ ಇದೆ. ಇದರಲ್ಲಿ ರಾಜಕೀಯ ಕೂಡ ಮಿಕ್ಸ್ ಆಗಿದೆ, ಎಲ್ಲ ಕ್ಲಬ್ ಆಗ್ಬಿಟ್ಟಿದೆ. ಮೂಲಭೂತವಾಗಿ ಒಂದೊಂದೇ ಇಶ್ಯೂನ ಹಿಡ್ಕೊಂಡು ಮಾಡ್ಬೋದಲ್ವಾ, ಅಥವಾ ಇದರಲ್ಲಿ ಯಾವುದಕ್ಕಾದ್ರೂ ಉತ್ತರ ಸಿಕ್ಕಿದೆಯಾ? ಇಷ್ಟೆಲ್ಲ ಬಂದು ಹೋರಾಟ ಪ್ರತಿಭಟನೆ ಹರತಾಳ ಮಾಡೋದ್ರಿಂದ ಉತ್ತರ ಸಿಕ್ಬಿಡ್ತಪ್ಪ ನಮಗೆ ಅಂತ ಏನಾದರೂ ಸಿಕ್ಕಿದೆಯಾ? ಧಾರ್ಮಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಸೂಕ್ಷ್ಮವಾದಂತಹ ವಾತಾವರಣ ಇದೆ. ಸೊ ಇನ್ನಷ್ಟು ಚರ್ಚೆ ಮಾಡಿ, ಇದನ್ನೇನಾದ್ರೂ ಬದಲು ಮಾಡ್ಕೊಳ್ಳೋ ಅಗತ್ಯ ಇದೆಯಾ, ಇದನ್ನೇನಾದ್ರೂ ಒಂದು ಮರುಚಿಂತನೆಗೆ ಒಳಪಡಿಸಬೇಕಾದಂತ ಅಗತ್ಯ ಇದೆಯಾ? ಮಾತನಾಡೋಣ ಚಿಕ್ಕ ವಿರಾಮದ ನಂತರ. ಸೊ ಈ ಬಂದ್ನ ಸ್ವರೂಪ ಮತ್ತು ಸಮಸ್ಯೆಗಳು ಏನಿದ್ವು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆನಂದ್ ಸುಬ್ರಾ ಅವರು ಉತ್ತರ ಕೊಡ್ತೀನಿ ಅಂತಂದ್ರು. ಅಲ್ಲ, ಒಂದೇನಂದ್ರೆ ಈ ಡಿಮಾಂಡ್ಗಳು ನಿಜ ಹಿಂದಿನಿಂದ ಹಾಕೊಂಡು ಬಂದಿದ್ದೀವಿ, ಅದು ಎಲ್ಲೂ ಸಂಪೂರ್ಣ ಸೆಟ್ಲ್ ಆಗಿಲ್ಲ. ನಾನು ಆಗಲೇ ಹೇಳಿದೆ, ಈ ಕಾಂಗ್ರೆಸ್ ಗೌರ್ಮೆಂಟ್ ಇರುವವರೆಗೆ, ಇವಾಗ ಉದಾಹರಣೆಗೆ ಖಾಸಗೀಕರಣ ಇಷ್ಟು ಫಾಸ್ಟಾಗಿ ಅವ್ರು ಮಾಡ್ತಿರಲಿಲ್ಲ, ಸ್ವಲ್ಪ ಆದರೂ ಜನಪ್ರಯಕ್ಕೆ ಮನ್ನಣೆ ಕೊಡೋರು. ಆಯಿತು, ಆದರೆ ಇವತ್ತು ಆ ಮೆಜಾರಿಟೇರಿಸಮ್ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಪರಿಸ್ಥಿತಿ ಬಂದಿದೆ. ಆದರೆ ನಮ್ಮ ಹೋರಾಟ ಇನ್ನೂ ಕಷ್ಟವಾಗಿದೆ ಇವತ್ತು. ಮತ್ತು ಇದೆಲ್ಲ ಬೇಸಿಕ್ ಆಗಿರೋದು, ಇವಾಗ ಇಂಡಿಯಾ ದೇಶದ ಸಂವಿಧಾನ ಕೆಲವು ಅಮೆಂಡ್ಮೆಂಟ್ಗಳನ್ನ ತಂದಿದ್ದೀವಿ, ಅದರ ಬೇಸಿಕ್ ಸ್ಟ್ರಕ್ಚರ್ ಹೋಗಿಲ್ಲ. ಹಾಗೆ ಈ ಡಿಮಾಂಡ್ಗಳು ಅಷ್ಟೇ. ಇವಾಗ ಉದಾಹರಣೆಗೆ ಟೊಯೋಟಾ ಕಂಪನಿ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಬ್ಯಾಂಕಿಂಗ್ ಇರ್ಬೋದು, ಅವರಿಗೆ ಈ ಡಿಮಾಂಡ್ ಅಪ್ಲೈ ಆಗೋದಿಲ್ಲ. 42 ಕೋಟಿ ಜನ ಇವತ್ತು ಅನ್ಆರ್ಗನೈಸ್ ಸೆಕ್ಟರ್ ಇದ್ದಾರೆ, ಅವರಿಗೆ ಧ್ವನಿ ಇಲ್ಲ, ಗಟ್ಟಿಯಾಗಿ ಉಸಿರಾಡಕ್ಕಾಗಲ್ಲ. ಅವರ ಪರವಾಗಿ ನಾವು ಸಂಘಟಿತವಾದ ಜನ ಇವತ್ತು ಹೋರಾಟ ಮಾಡ್ತಿದ್ವಿ. ಇದು ಆ ಡಿಮಾಂಡ್ ಇಟ್ಟಿರೋದು. ಅದಕ್ಕಿಂತ ಕಡಿಮೆ ಕೊಟ್ಟರೆ ಬದುಕಲ್ಲ. ತಮ್ಮಂತಹ ಹಿರಿಯರ ಹತ್ರ ಕೇಳಲೇಬೇಕಾಗಿರತಕ್ಕಂಥ ಪ್ರಶ್ನೆ ಇದು, ರಾಜಕೀಯವಾಗಿ ಇವತ್ತು ಜನ ಬಿಜೆಪಿಗೆ ಅಥವಾ ಮೋದಿ ಅವರಿಗೆ ಅಥವಾ ಈ ತರದ ಹೋರಾಟಗಳಲ್ಲದ ಬೇರೆ ಫಾರ್ಮ್ಯಾಟ್ಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಇವತ್ತು ನೀವು ರಾಜಕೀಯವಾಗಿ ಪ್ರತಿನಿಧ್ಯ ಹೊಂದಿದ್ದವರು, ಆದರೆ ಈಗ ಒಂದೇ ಒಂದು ಪ್ರಾತಿನಿಧ್ಯನೂ ಇಲ್ಲ ಅಂದ್ರೆ ಎಲ್ಲ ಒಂದು ಕಡೆ ಜನ ನಿಮ್ಮ ಹೋರಾಟದ ಫಾರ್ಮ್ಯಾಟ್ ಅನ್ನ, ನಿಮ್ಮ ಸಿದ್ಧಾಂತವನ್ನ ತಿರಸ್ಕರಿಸಿದ್ದಾರೆ ಅಂತ ಭಾವಿಸ್ತಾರೆ? ಜನ ಇವತ್ತು ಸಿದ್ಧಾಂತ ನೋಡಿ ಆಗಿಲ್ಲ. ನಿನ್ನೆವರೆಗೆ ಒಂದು ಪಾರ್ಟಿ ಎಲೆಕ್ಟ್ ಆಗ್ತಾನೆ, 15 ದಿವಸದಲ್ಲಿ ನಾವು ಸರಿ ಇಲ್ಲ ಅಂತ ಅದನ್ನ ಬಿಟ್ಟು ಬರ್ತಾನೆ. ಅದರ ಬಗ್ಗೆ ಬೇಡ. ಮೌಲ್ಯಗಳು ಸಂಪೂರ್ಣವಾಗಿ ಕುಸಿದೆ. ನಾನು ಆಗಲೇ ಒಂದು ಮಾತು ಹೇಳಿದೆ ಇಲ್ಲಿ, ಏನು ನಾನು ನನ್ನ ಬದುಕಲ್ಲಿ ಹಣದ ರಾಜಕಾರಣ ಮಾಡಲಿಲ್ಲ, ಮತ್ತೆ ಅಧಿಕಾರ ರಾಜಕಾರಣ ಮಾಡಲಿಲ್ಲ, ಸಿದ್ಧಾಂತದ ರಾಜಕಾರಣದಲ್ಲಿ ಬಂದಿದ್ದೀನಿ ಅಂತ. ಅದು ಇನ್ನೂ ಚೆನ್ನಾಗಿದ್ದೀನಿ ನಾನು, ನನಗೆ ಯಾವ ವಿಕಾರವೂ ಆಗಿಲ್ಲ. ನನ್ನ ಮನಸ್ಸು ಇನ್ನೂ ಜನಗಳ ಪರವಾಗಿ ಹೋರಾಟ ಮಾಡ್ತಿದ್ದೇನೆ, ಹಾಗೆ ಉಸಿರು ನಿಲ್ಲಬೋದು ವಿಷಯ ಬೇರೆ, ಅದೇ ಬೇರೆ ವಿಚಾರ. ಆದ್ರಿಂದ ಇಲ್ಲಿ 42 ಕೋಟಿ ಜನ ಏನಿದ್ದಾರೆ ಧ್ವನಿ ಇಲ್ಲದೆ, ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತಿದ್ವಿ. ಆದ್ರೆ ಅದು ಕನ್ಸಿಡರ್ ಆಗೋವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ. ಇವಾಗ ಉದಾಹರಣೆಗೆ ಅದು ಮಾಡಿದ್ವಿ, ಕೇಂದ್ರ ಸರ್ಕಾರ 4,600 ರೂಪಾಯಿ ಹೇಳಿದ್ದಾರೆ ಮಿನಿಮಮ್ ವೇಜು, ಬಟ್ ನಮ್ಮ ರಾಜ್ಯದಲ್ಲಿ 12,000 ಬಂದಿದೆ. ಹೇಗೆ ಬಂತದ್ದು? ನಮ್ಮ ಹೋರಾಟಗಳು ಕೇಳಿ, ನಮ್ಮ ಹೋರಾಟಗಳಿಂದ ಬಂದಿರೋದು. ಅದರಿಂದ ಅದು ಇಸ್ ಎ ಗೋಲ್ ಟು ವೇಚ್. ಅಥವಾ ಇವಾಗ ಪೆನ್ಷನ್ ಹಾಕಿದೀವಿ, ಪದಾರ್ಥಗಳ ಬೆಲೆ ಕಡಿಮೆ ಮಾಡಿದೀವಿ. ನಮ್ಗೆ ಗೊತ್ತು, ನಾವು ಹಾಕಿ ನಾಳೆ ಸ್ಟ್ರೈಕ್ ಮಾಡಿದ ತಕ್ಷಣ ಅದಕ್ಕೆ ಕಡಿಮೆ ಆಗುತ್ತೆ ಅಂತ. ಇವತ್ತು ಸರ್ಕಾರಕ್ಕೆ ಇಲ್ಲೊಂದು ಡೆಮೊಕ್ರೆಟಿಕ್ ಒಪಿನಿಯನ್ ಇದೆ, ರೂಪಿಸ್ತಿದೀವಿ ಸ್ಟ್ರೈಕ್ ಇಂದ. ಸ್ಟ್ರೈಕ್ ಮಾಡಿ ಡಿಸ್ಟ್ರಾಯ್ ಮಾಡಬೇಕು, ಈ ದೇಶಕ್ಕೆ ನುಕ್ಸಾನ್ ಮಾಡಬೇಕು ಅನ್ನೋ ಐಡಿಯಾ ನಮಗಿಲ್ಲ. ಯಾವಾಗ ಮೆಮೊರಾಂಡಮ್ಗಳು ಜವಾಬ್ ಕೊಡಲಿ? ನಾರಾಯಣ ಸ್ವಾಮಿ ಹೇಳಿದರು ಮಾತಾಡಬೇಕಾಯ್ತು, ಮಾತಾಡಿ ಕರೆದ್ರಲ್ಲೂ ಅವ್ರು ಮಾತಾಡೋದು, ನೆಗ್ಲೆಕ್ಟ್ ಮಾಡು. ಯೂನಿಯನ್ಗಳೇ ಬೇಕಾಗಿಲ್ಲ, ಯೂನಿಯನ್ ಮುಕ್ತ ಹಲವಾರು ಮುಕ್ತ ಮಾಡ್ಲಿಕ್ಕೆ ಹೋಗಿದ್ದಾರೆ, ಇವತ್ತು ಯೂನಿಯನ್ ಮುಕ್ತ ಭಾರತ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆ ಉದ್ದೇಶದಿಂದ ಲೇಬರ್ ಅಮೆಂಡ್ಮೆಂಟ್ಗಳು ತಂದಿರೋದು. ಯೂನಿಯನ್ ಮುಕ್ತ ಮಾಡ್ಲಿಕ್ಕೆ ಹೋಗಿದ್ದಾರೆ, ಬಹಳ ಮುಖ್ಯವಾದಂತ ಹೊಸದಾಗಿ ತಂದಿರೋದು. ಆಗುತ್ತೆ, ಏನಾಗುತ್ತೆ ನೋಡಿ. ಖಾಸಗೀಕರಣದ ಬಗ್ಗೆ ಮಾತಾಡಿದ್ರು, ಖಾಸಗೀಕರಣದ ಜನಕರು ಯಾರು? ಕಾಂಗ್ರೆಸ್ ಪ್ರಾರಂಭ ಮಾಡಿದ್ದು. ಇವತ್ತು ಫಾಸ್ಟ್ ಆಗಿ ಹೋಗ್ತಿದೆ ಅಂತಂದ್ರೆ, ಟ್ರೈನು ಶುರುವಾದಾಗ ನಿಧಾನಕ್ಕೆ ಹೊರಡಬೇಕು, ಹೋಗ್ತಾ ಹೋಗ್ತಾ ಫಾಸ್ಟೇ ಆಗ್ತದೆ. ನೀವು ಫಾಸ್ಟ್ ಹೋಗ್ಲಿಲ್ಲ ಅಂತಂದ್ರೆ ಇವನೇನು ಟೈಮಿಗೆ ರೀಚ್ ಆಗ್ಲಿಲ್ಲ ಅಂತ ಬರ್ತದಲ್ಲ ಹಂಗೆ. ಆಮೇಲೆ ರೈತರ ಪರವಾಗಿ ಆಗ್ಲಿ ಅಥವಾ ಕಾರ್ಮಿಕರ ಪರವಾಗಿ ಆಗ್ಲಿ, ಬಿಜೆಪಿ ಇಲ್ಲ ಅಂತಕ್ಕಂತ ಮಾತು ಯಾರೂ ಆಡಕ್ಕಾಗೋದಿಲ್ಲ. ಯಾಕಂದ್ರೆ ಅವರು ಅದೇ ಹೋರಾಟ, ಯಡಿಯೂರಪ್ಪನವರು ಇಡೀ ಜೀವನವೆಲ್ಲ ರೈತರಿಗಾಗಿ ಹೋರಾಟ ಮಾಡಿ ಬಂದವರು, ಕಾರ್ಮಿಕರಿಗಾಗಿ ಹೋರಾಟ ಮಾಡಿದ್ದಾರೆ. ಇವತ್ತು ಇಷ್ಟೊಂದು ಇವತ್ತು ಅಧಿಕಾರಕ್ಕೆ ಬರಬೇಕಂತಂದ್ರೆ ಬಿಜೆಪಿ ಸರ್ಕಾರ ಬರಬೇಕಂತಂದ್ರೆ ಕೇಂದ್ರದಲ್ಲಿ ನಮ್ಮ ಹೋರಾಟಗಳು ಅವ್ರ ಪರವಾಗಿ ಇದ್ದವು. ಆದ್ರೆ ಇವತ್ತೊಂದು ದಿವಸ ಒಂದು ಅಧಿಕಾರಕ್ಕೆ ಬಂದ ನಂತರ ನಾವು ಯಾವುದೋ ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಹೋರಾಟ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಆದ್ರೆ ಅಲ್ಲಿಗೆ ಬಂದ ತಕ್ಷಣ ಹಲವಾರು ವಿಚಾರಗಳನ್ನು ಗಮನಿಸಬೇಕಾಗ್ತದೆ, ಅಂತ ಸಂದರ್ಭಗಳನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ತಮ್ಮ ಮೂರಿಗೂ ಕೂಡ ಅನಂತ ಧನ್ಯವಾದಗಳು. ಒಂದೇ ಒಂದು ಮಾತು ನಾನು ಹೇಳಿಕೆ ಏನಂದ್ರೆ,
ಈ ಹೋರಾಟಗಳು ನಿಲ್ಲೋದಿಲ್ಲ. ಎಷ್ಟೇ ಟೀಕೆಗಳು ಟಿಪ್ಪಣಿಗಳು ಬಂದರೂ ಹೋರಾಟಗಳು ನಡೀತದೆ ವರ್ಗ. ಆದರೆ ಒಂದು ವಿಚಾರ ತಾವು ಕೂಡ ಒಪ್ಪಿಕೊಳ್ತೀರಿ ಅಂದ್ಕೊಂಡಿದ್ರೆ, ಬಹುಶಃ ನಾಳಿನ ಸ್ಟ್ರೈಕ್ ಇಲ್ಲದೆ ಇದ್ರೆ ನಾವೆಲ್ಲ ಸೇರಿ ಚರ್ಚೆ ಮಾಡ್ತಿರ್ಲಿಲ್ಲ. ದೇಶಾದ್ಯಂತ ಚರ್ಚೆ ಆಗಿದೆ, ನಾಳೆ ಸ್ಟ್ರೈಕ್ ಅಲ್ಲಿ ಏನ್ ಬೇಕಾದ್ರೆ ವಿಷಯ ಬೇರೆ. ಅಟ್ ಲೀಸ್ಟ್ ಮೋದಿ ಅವ್ರಿಗೊಂದು ಸಂದೇಶ ಆಗುತ್ತೆ, ಇವತ್ತಿ ಚರ್ಚೆಗಳು ದೇಶಾದ್ಯಂತ ನಡೆದಿದೆ. ತಮ್ಮ ಮೂವರು ಕೂಡ ಅನಂತ ಧನ್ಯವಾದಗಳು. ಈ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಈಗಷ್ಟೇ ಬಂಧನ ಕುರಿತಾದ ಜಿಜ್ಞಾಸೆಯನ್ನ ನಾವು ನೋಡಿದ್ವಿ. ನಾಳೆ ನಾಳೆ ವೀಕ್ಷಕರೇ, ನಾಳೆ ಹೆಸರಿಗಷ್ಟೇ ಭಾರತ್ ಬಂದ್. ನಾವು ಕೊಟ್ಟಿರೋ ಹೆಸರಲ್ಲ ಅದು, ಅದು ಕೂಡ ಸಂಘಟನೆಗಳಿಂದನೇ ಆರಂಭ ಆಯ್ತು, ಆಮೇಲೆ ಅದನ್ನ ಅವರು ಯೂ ಟರ್ನ್ ತಗೊಂಡ್ರು. ಒಟ್ಟಾರೆ ನಾಳೆ ಹೆಸರಿಗಷ್ಟೇ ಭಾರತ್ ಬಂದ್, ಯಾವುದು ಬಂದ್ ಆಗಲ್ಲ, ಯಾರು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಶಾಲೆ ಕಾಲೇಜುಗಳು ಇರುತ್ತೆ, ಬಸ್ಸು ಆಟೋ ಕ್ಯಾಬ್ ಓಡಾಡುತ್ತೆ, ಹೋಟೆಲ್ ಪೆಟ್ರೋಲ್ ಬಂಕ್ ಎಲ್ಲ ಕೂಡ ತೆರೆದಿರುತ್ತೆ. ಯಾರು ಕೂಡ ಈಗಲೇ ಮುಗಿಬಿದ್ದು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ಬೇಕಾಗಿಲ್ಲ. ಶಾಲಾ ಕಾಲೇಜುಗಳು ಓಪನ್ ಇರುತ್ತೆ, ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗ್ಬೋದು. ಬಸ್ಸು ಆಟೋ ಕ್ಯಾಬ್ ಎಲ್ಲವೂ ಕೂಡ ಇರುತ್ತೆ. ಇನ್ನು ಹೋಟೆಲ್ಗಳು ತೆಗೆದಿರುತ್ತೆ, ಪೆಟ್ರೋಲ್ ಬಂಕ್ ತೆರೆದಿರುತ್ತೆ. ಯಾರು ಕೂಡ ಚಿಂತೆ ಮಾಡ್ಬೇಕಾಗಿಲ್ಲ. ಹೆಸರಿಗಷ್ಟೇ ಭಾರತ್ ಬಂದ್ ಅಥವಾ ಪ್ರತಿಭಟನೆ ಆಗುವಂತದ್ದು ಸಂಘಟನೆಗಳ ಪ್ರತಿಭಟನೆ ಆಗುತ್ತೆ, ಅವರು ಪ್ರತಿಭಟನೆ ಮಾಡ್ತಾರೆ. ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂತ ಪಕ್ಕಾ ಮಾಹಿತಿ. ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಇವಾಗ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ, ಎಲ್ಲ ಸೆಕ್ಟರ್ಗಳ ಮುಖ್ಯಸ್ಥರು ಅಧ್ಯಕ್ಷರುಗಳು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಸೊ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಪರೀಕ್ಷೆಗಳು ಮಾತ್ರ ಮುಂದೆ ಹೋಗಿದ್ದಾವೆ, ಹೊರತುಪಡಿಸಿದಂತೆ ಬೇರೆ ಎಲ್ಲ ಶಾಲಾ ಕಾಲೇಜು ಗಾರ್ಮೆಂಟ್ಸ್ ಕಾರ್ಖಾನೆ ಆಸ್ಪತ್ರೆ ಇದೆಲ್ಲವೂ ಕೂಡ ಇರುತ್ತೆ. ನ್ಯೂಸ್ 18 ನಾಳಿನ ಕ್ಲಿಯರ್ ಪಿಕ್ಚರ್ ನ ನಿಮ್ಮ ಮುಂದೆ ಇರ್ತಾ ಇದೆ. ಇದಕ್ಕೂ ಮೀರಿ ಏನಾದ್ರೂ ಅಹಿತಕರ ಘಟನೆಗಳು ಅಶಾಂತಿಯುತ ಘಟನೆಗಳು ಆದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ರಾಜ್ಯ ಸರ್ಕಾರ ಇದೆ. ಸೊ ಗಾರ್ಮೆಂಟ್ಸ್ ಇರುತ್ತೆ, ಕಾರ್ಖಾನೆಗಳಿರುತ್ತೆ, ಆಸ್ಪತ್ರೆಗಳಿರುತ್ತೆ, ನೀವು ಯಾರು ಗೊಂದಲಕ್ಕೊಳಗಾಗೋದು ಬೇಕಾಗಿಲ್ಲ. ಯಾವ ಬೇರೆ ಬೇರೆ ಮಾಧ್ಯಮಗಳು ಮತ್ತೊಂದು ನೋಡಿ ಗೊಂದಲಕ್ಕೊಳಗಾಗೋದು ಬೇಕಾಗಿಲ್ಲ. ಸೊ ಬಂದನ ಹೆಸರಿನಲ್ಲಿ, ಪ್ರತಿಭಟನೆ ಹರತಾಳದ ಹೆಸರಿನಲ್ಲಿ ಒಂದು ಅದ್ಭುತವಾದ ಜಿಜ್ಞಾಸೆ ಅಂತೂ ಈ ಕ್ಷಣದಲ್ಲಿ ಆಗಿದೆ ನಮ್ಮ ಸ್ಟುಡಿಯೋದಲ್ಲಿ. ಆದ್ರೆ ನಾಳೆ ಏನಾಗುತ್ತೆ? ಈಗಾಗಲೇ ಹೇಳಿದ್ವಿ, ಬಂದ್ ಅಂತ ಏನು ಇರಲ್ಲ ರೀ, ಎಲ್ಲ ನಾರ್ಮಲ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಆದರೂ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದೀವಿ. ಈ ಒಂದು ನಾಳೆಯ ಕ್ಷಣ ಕ್ಷಣದ ಅಪ್ಡೇಟ್ನ ನಾವು ನಿಮಗೆ ತಲುಪಿಸ್ತಾ ಇರ್ತೀವಿ. ಇದರೊಂದಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ ನಿಮ್ಮದು.